ಒಂದು ಕೂಟನ ಆರಂಭ ಮಾಡೋಣ. ನಮ್ಮ ಮೊದಲಿಂದ ಸೋಲಮನ್ ಬ್ರದರು ಪ್ರಾರ್ಥನೆ ನಡೆಸ್ಕೊಳ್ಬೇಕಂತ ಹೇಳ್ಕೊಂಡು ಪರಲೋಕದಾವಿಯ ದೇವನೇ ನಮ್ಮ ಕುಮಾರ ಮರಮಾಯ್ ನಮ್ಮ ಆಲಯಗಳಿಗೆ ಒಂದು ಗೊತ್ತಿರಬೇಕಾದ ಮನಸ್ಸಿತ್ತು ದೇವರೇ. ನಮ್ಮ ಆಲಯಗಳಿಗೆ ನಾವು ಕುಡಿ ನಿರ್ದೇಶ ಮಾಡಿದರೆ ಇಂದ ವಾರ್ತೆ ಕೇಳ್ಕೊಂಬಡಿಯಾ இந்த வார்த்தையில் இருக்கிற ஆனந்த காரியங்களை தியானம் நாங்கள் கூடியிருக்கிறோம். இதுவரை நாள் கேட்கிற சத்தியங்கள் எங்களுக்கு ஆழமாக பதிவிட்டதாக அந்த சத்தியத்தில் நடக்க என்பது செய்ய வந்தவர்களை நீங்கள் ஆசிரியப்படியான அந்த வார்த்தைகள் எங்களுக்கு தேற்றுவதாகவும் அது ஆறுதல் கொடுப்பதாக என்பது செய்ய பேசுகிறதாக உங்களுடைய ஆசிரியங்க ஒரு பேசுகிற வார்த்தைகள் பரிசுத்தாவினால் சுத்தப்படுத்தப்பட்டு அந்த வார்த்தை எங்களுக்கு தைலமாகவும் அது நடக்கிறது செய்ய அது மாத்திரமல்ல கூடி வந்த யாவரும் ஆசிரியர் பெரிய காரியங்கள் செய்ய சுத்தினால எங்களை நாங்கள் தாழ்த்து கேஞ்சி பார்த்துக்கிறோம். நல்ல பிதாவே ಕೃಷ್ಣನ ಕುರಿತ ಅಂತ ಸೋದರ ಸೋದರ ಸೊ ದೇವರನ್ನು ಕುರಿತಿಂದ ಒಂದು ಕಳೆದ ಒಂದು ದಿನ ವಾರಗಳಲ್ಲಿ ನಾವು ರಸಲ್ ಬರೆದಂಥ ಒಂದು ಮೆಮೋರಿಯಲ್ ಮೆಡಿಟೇಷನ್ ಆ ಒಂದು ಇದರಲ್ಲಿರೋಂಥ ಒಂದು ಅನೇಕ ಒಂದು ಪಾಠಗಳನ್ನ ನಾವು ಏನು ಮಾಡಿದ್ರೆ ಕಳೆದೊಂದು 2-3 ವೀಕ್ಸಿಂದ ಓದ್ಕೊಂಡು ಬರ್ತಾ ಇದ್ದೀನಿ. ಸೊ ಅದಕ್ಕೆ ನೋಡಿದ್ರೆ ಕಳೆದ ವಾರ ಏನು ಮಾಡಿದ್ರೆ ಆ ಒಂದು ಪ್ರೆಷರ್ಸ್ ಆಯಿಂಟ್ಮೆಂಟ್ ಅಂದ್ಬಿಟ್ಟು ಏನು ಮಾಡಿದ್ರು ಒಂದು ಪಾಠ ನಾವು ನೋಡಿದ್ರೆ ಅದಕ್ಕಿಂತ ಮುಂಚೆ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂದ್ಬಿಟ್ಟು ಒಂದು ಪಾಠ ನೋಡಿದ್ರೆ ಸೊ ಅದೇ ಒಂದು ಇದರಲ್ಲಿ ನಾವೇನು ಮಾಡೋಣ ಇವತ್ತು ರೀಪ್ರಿಂಟ್ ಆರ್ಟಿಕಲ್ ನಂಬರ್ 5421 ಅಥವಾ ಈ ಮೆಮೋರಿಯಲ್ ಮೆಡಿಟೇಷನಲ್ಲಿ ಪೇಜ್ ನಂಬರ್ 217 ಅದರಲ್ಲಿ ಒಂದು ಒಂದು ಟಾಪಿಕ್ ಏನು ಮಾಡ್ತಾರೆ ಬರ್ತಾರೆ ಸರ್ ಮಾತಾಡ್ತಾರೆ ಏನಂತಂದರೆ ಆರ್ ಯು ಏಬಲ್ ಅಂತಂದ್ಬಿಟ್ಟು ನಿಮ್ಮ ಕೈಲಿ ಇದು ಸಾಧ್ಯನಾ ಅಂತಂದ್ಬಿಟ್ಟು. ಸೊ ಅದನ್ನು ಏನು ಮಾಡೋಣ ನಾವು ಈ ಒಂದು ದಿನದಲ್ಲಿ ನಾವು ಅದನ್ನ ಧ್ಯಾನ ಮಾಡೋಣ. ಅದಕ್ಕೆ ಮೆಮೋರಿಯಲ್ ಮೆಡಿಟೇಷನಲ್ಲಿ ಪೇಜ್ ನಂಬರ್ 217 ಮತ್ತೆ 20ನೇ ಅಧ್ಯಾಯದಲ್ಲಿ 22ನೇ ವಚನ ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾಗಿದೆ ಎಂದು ಕೇಳದು. ನೋಡ್ರ ನಾವು ಕುಡಿಯುವಂತ ಒಂದು ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲು ಆದಿತೆ ಅಂತ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಅದನ್ನ ನೋಡ್ಬೇಕಾದ್ರೆ ಆರ್ ಯು ಏಬಲ್ ನಿಮ್ಮಿಂದ ಕುಡಿಯಲು ಸಾಧ್ಯವೇ ಅಂತಂದ್ಬಿಟ್ಟು ಒಂದು ಅಂಶದಲ್ಲಿ ಪ್ರದರ್ಶನ ಏನ್ ಮಾಡ್ತಾರೆ ಅನೇಕ ಒಂದು ಪಾಯಿಂಟ್ಸ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಏನ್ ಮಾಡೋದು ನಾವು ಓದೋಣದ್ರ. ಸೊ ಯೇಸು ಏನ್ ಮಾಡ್ತಾರೆ ಶಿಷ್ಯನ ಕೇಳಿ ಈ ಮಾತು ಕೇಳ್ತಾರೆ ಅದರ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ನಾವೇನ್ ಮಾಡೋಣ ಇವತ್ತು ಓದೋಣ ಓದಿರ್ತೀನಿ. We recall the circumstances under which these words were uttered by our Savior. It was just a few days before his crucifixion. Jesus had promised his disciples that they should sit with him in his throne, in his kingdom. So confident were they that this would be as the Lord had said that they were discussing the position they might occupy. ಅಂದ್ರೆ ನೋಡ್ಬೇಕಾದ್ರೆ ಈ ಒಂದು ಮಾತನ್ನ ಯೇಸುಕ್ರಿಸ್ತು ತನ್ನ ಶಿಷ್ಯನಿಗೆ ಏನು ಹೇಳ್ತಾರೆ ಯಾವಾಗ ಹೇಳ್ತಾರೆ ನೋಡ್ಬೇಕಾದ್ರೆ ಅವ್ರ ಶಿಲುಬೆ ಸಾಯೋದಕ್ಕಿಂತ ಸ್ವಲ್ಪ ಒಂದು ಹೇಳ್ತಾರೆ ದಿನಗಳ ಮುಂಚೆ ಏನು ಮಾಡ್ತಾರೆ ಈ ಒಂದು ಮಾತನ್ನು ಹೇಳ್ತಾರೆ ಅದರ. ಸೊ ಏನಕ್ಕಪ್ಪ ಈ ಮಾತನ್ನು ಹೇಳ್ತಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ನಾವು ಓದ್ದಂತಂದರೆ ಮ್ಯಾಥ್ಯೂ 20th chapter ಒಂದು ಮಾತು ಬಿಡ್ತಾರೆ. ಸೊ ಮ್ಯಾಥ್ಯೂ 19th chapter ನೋಡ್ಬೇಕಾದ್ರೆ ಏನಾಗ್ತದೆ ಒಂದು ಸನ್ನಿವೇಶ ಆಗ್ತದೆ. ಏನಾಗ್ತದೆ ಅಂದರೆ ಒಬ್ಬ ಐಶ್ವರ್ಯವಂತನಾಗಿರೋಂಥ ಒಬ್ಬ ಶ್ರೀಮಂತ ಮನುಷ್ಯನು ಯವನಸ್ಥನು ಅವ್ನು ಬಂದು ಏನು ಮಾಡ್ತಾನೆ ಯೇಸು ಸಮೇತ ನಾನು ನಿತ್ಯ ಜೀವ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಏನು ಮಾಡ್ತಾರೆ. ಅದನ್ನೊಂದು ಪ್ರಶ್ನೆ ಕೇಳಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂತಂದರೆ ನೀನು ಧರ್ಮಶಾಸ್ತ್ರದಂಥ ನೀತಿ ನಿಯಮಗಳೇ ಮಾಡಿದ್ನ ನೀ ಕೈಗೊಂಡಡಿ ಅಂತ ಏನು ಮಾಡ್ತಾರೆ ಎಲ್ಲ ಹೇಳ್ತಾರೆ ಅದರ. ಸೊ ಅದೇ ನೆರೆಯವ್ರದ್ದನ್ನ ನೀವು ಪ್ರೀತಿ ಮಾಡೋ ಅಂತಂದ್ಬಿಟ್ಟು ದೇವ್ರನ್ನ ಏನು ಮಾಡೋದು ಎಲ್ಲ ಇದನ್ನ ನೀವು ಪ್ರೀತಿ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಹೇಳ್ಬೇಕಾದ್ರೆ ಅವಾಗ ಆ ಒಂದು ಯವನಸ್ಥ ಏನು ಕೇಳ್ಕೊಂತಾರೆ ಏನು ಕ್ಲೇಮ್ ಮಾಡ್ತಾ ಇದ್ದೆ ಅಂದರೆ ನಾನು ಚಿಕ್ಕ ವಯಸ್ಸಿನ ಏನು ಮಾಡ್ತಾ ಇದ್ದೆನಲ್ಲ ಇದನ್ನೆಲ್ಲ ಕೀಪಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾರೆ ಅವರ. ಸೊ ಆಗಿರ್ಬೇಕಾದ್ರೆ ಇನ್ನು ನನ್ನಲ್ಲಿ ಇನ್ನೂ ಏನೋ ಒಂದು ಕೊರತೆ ಇದೆ ಅಂತಂದ್ಬಿಟ್ಟು ಮಾಡ್ತಾರೆ ಅವಾಗ ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಮಾಡೋದು ನೀನು ಪರಿಪೂರ್ಣವಾಗಬೇಕಾದ್ರೆ ನೆತ್ತಿ ಇರೋದನ್ನೆಲ್ಲ ಮಾರ್ಬಿಟ್ಟು ಯಾರು ಕೊಡ್ಬೇಕು ದರಿದ್ರನಾಗೆ ನೀನು ದರಿದ್ರನಿಗೆ ಕೊಟ್ಬಿಡು ಏನು ಮಾಡು ಅವಾಗ ನೀನು ಪರಲೋಕ ಅಂತ ನಿಮಗೆ ಸಂಪತ್ತು ಸೇರಿಸಿದ್ರೆ ನೀನು ನಂದೇ ಹಿಂಬಾಲಿಸು ಅಂತ ಹೇಳ್ಬೇಕಾದ್ರೆ ಆ ಮನುಷ್ಯ ಮಾಡೋದು ತುಂಬ ನಿರಾಸೆ ಆಗಿ ಮಾಡ್ತಾನೆ ಅವನು ಅವನು ಬೇಜಾರಾಗಿ ಮಾಡ್ತಾನೆ ಅವನು ಒಟ್ಬಿಡ್ತಾನೆ ಅಂದ್ರೆ ಅವಾಗ ಏನಾಗೋದು ಯೇಸು ಕ್ರಿಸ್ತ ಮಾತಾಡೋದು ಅಂತಂದರೆ ಪರಲೋಕದ ರಾಜ್ಯದಲ್ಲಿ ಶ್ರೀಮಂತ ಸೇಳೋದು ಎಷ್ಟೋ ಕಷ್ಟವಾಗಿದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಒಂಟೆ ಏನಾಗ್ಬಿಡ್ತಾರೆ ಸುಜ್ಜಿ ಕಡೆ ಹೋಗ್ಬಿಡ್ತಾರೆ ಅದು ಶ್ರೀಮಂತರು ಪರಲೋಕದ ರಾಜ್ಯ ಸೇರಿದಂತೆ ಬಹು ಕಷ್ಟ ಅಂತ ಏನು ಮಾಡ್ತಾರೆ ಅವಾಗ ಹೇಳ್ತಾರೆ. ಅವಾಗ ಇಮ್ಮಿಡಿಯೇಟ್ ಆಗಿ ಎಲ್ಲ ಜನಗಳಿಗೂ ಒಂದೇಂತಾರೆ ಒಂದು ಸ್ಟ್ರೇಂಜ್ ಆಗಿರುತ್ತೆ ರಿಯಾಕ್ಷನ್ ಅಂದ್ರೆ ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದಂಥ ಅಭಿಪ್ರಾಯ ಅಂತಂದ್ರೆ ಅಧಿಕವಾಗಿ ಸಿರಿ ಸಂಪತ್ತು ಐಶ್ವರ್ಯ ಇದ್ದಷ್ಟು ಏನಂಬುದು ಕಂಫರ್ಟಬಲ್ ಆಗಿ ನಾವು ಏನಂತಾರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೋದು ನಾವು ಓಟ ಓಡಬೇಕು ಅಂತ ಎಲ್ಲ ಅಭಿಪ್ರಾಯ ಇರ್ತಾರೆ. ಆದರೆ ಅದು ವಿರುದ್ಧವಾಗಿ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಇದು ಎಲ್ಲರಿಗೂ ಹೆಂಗಿತ್ತು ಅಂದರೆ ತುಂಬ ಒಂದು ಕಷ್ಟವಾದಂಥ ಒಂದು ಇಂಥ ಒಂದು ಕಾರ್ಯವಾಗಿತ್ತು. ಅದಕ್ಕೆ ಇಮ್ಮಿಡಿಯೇಟ್ ಏನು ಮಾಡ್ತಾರೆ
ಆದ್ರೆ ಶಿಷ್ಯನಲ್ಲಿ ಒಬ್ರು ಶಿಷ್ಯನ ಏನ್ ಮಾಡ್ತಾರೆ, ಆಗ ಯಾರಪ್ಪ ನಮ್ಗೆ ರಕ್ಷಣೆ ಅಂತ ನೋಡಿ ಕೇಳ್ತಾರೆ. ನೋಡಿ ಮ್ಯಾಥ್ಯೂ ಚಾಪ್ಟರ್ 19, ಮ್ಯಾಥ್ಯೂ ಚಾಪ್ಟರ್ 19:25 ಅನ್ನು ಓದಿ. ಹಾ, ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯ ಪಟ್ಟು. ನೋಡ್ರ ಅತ್ಯಾಶ್ಚರ್ಯ ಪಡ್ತಾರೆ ಅಂದ್ರೆ, ಯಾಕೆ ಅತ್ಯಾಶ್ಚರ್ಯ ಪಡ್ತಾರೆ ಅಂತಂದ್ರೆ, ಎಲ್ಲರಿಗೂ ಇರೋ ಅಭಿಪ್ರಾಯ ಅಂತಂದ್ರೆ, ನಾವು ದೇವ್ರಿಗೆ ಯಾವಾಗ ಫೇತ್ಫುಲ್ ಆಗಿರ್ಬೋದು, ಸುಲಭವಾಗಿ ಯಾವಾಗ ನಾವು ದೇವ್ರಿಗೆ ನಂಬಿಕಾಸ ನೋಡಿಸ್ಬೋದು ಅಂದ್ರೆ, ನಮ್ಗೆ ಎಲ್ಲಾ ರೀತಿ ಆಶೀರ್ವಾದ ಇರ್ಬೇಕಾದ್ರೆ ಏನ್ ಮಾಡ್ತೀವಿ, ಅವಾಗ ದೇವ್ರಿಗೆ ನಾವು ನಂಬಿಕಾಸ ನೋಡ್ಸೋದು ಏನ್ರಿ ಸುಲಭ ಅಂದ್ರೆ, ಅದೇನಂತ ಒಂದು ಕಷ್ಟವಾದ ಕೆಲಸನೇ ಅಲ್ಲ. ಆದ್ರೆ ಎಲ್ಲಾ ನಮ್ಗೆ ವಿರುದ್ಧವಾಗಿ ನಡೀತಾ ಇರ್ಬೇಕಾದ್ರೆ ಅವಾಗ ನಾವು ದೇವ್ರಿಗೆ ಫೇತ್ಫುಲ್ನೆಸ್ ನೋಡ್ಸೋದು ಏನ್ರಿ ತುಂಬಾ ಕಷ್ಟವಾದ ಕೆಲಸ. ಸೊ ಇಲ್ಲಿ ಶ್ರೀಮಂತರು ಏನ್ ಹೇಳ್ತಾರೆ, ಅವ್ನು ದೇವ್ರ ಎಲ್ಲಾ ಆಶೀರ್ವಾದ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತಾನೆ ಅವ್ನು ತಿಳ್ಕೊಂಡಿರ್ತಾನೆ. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಏನಲ್ಲ ಅದು ಹಾಗೆ ಇರ್ಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ನೀನು ನೆನ್ಸ್ಕೊಂಡಿರೋ ತಪ್ಪು, ಹಾಗೆ ನೆನ್ಸ್ಕೊಂಡಿದ್ದ ಅಂತಂದ್ರೆ ನೀವು ಒಂದು ಕೆಲಸ ಮಾಡಪ್ಪ ಏನ್ ಹೇಳ್ತಾರೆ, ನೀನು ಹೇಳ್ತಾರೆ ದರಿದ್ರ ಏನ್ ಮಾಡಿದ್ನ ಏನೋ ಮಾರ್ಬಿಡು ಅಂತ. ಆದ್ರೆ ಏನು ಅರ್ಥ, ದೇವ್ರನ್ನ ಸಂಪೂರ್ಣ ಅಂತ ಮನಸ್ಸಿಂದ ಹೃದಯದಿಂದ ಪ್ರೀತಿ ಮಾಡ್ಬೇಕಂದ್ರೆ ಏನು ದೇವ್ರಿಗೆ ಎಲ್ಲಾರನ್ನು ಬಿಟ್ಕೊಡಕ್ಕೆ ಏನಾಗಿರ್ಬೇಕು, ರೆಡಿ ಆಗಿರ್ಬೇಕು. ಇವನು ಇಷ್ಟು ಹೇಳಿದ ತಕ್ಷಣನೇ ಅವ್ನು ನಿರಾಸೆ ಹೋಗ್ಬಿಟ್ಟ ಅಂದ್ರೆ, ಅವ್ನು ನಿಜವಾಗ್ಲೂ ಏನಿಲ್ಲ ದೇವ್ರ ಮೇಲೆ, ನಮ್ಗೆ ಅವನ ಪ್ರೀತಿ ಇರಲಿಲ್ಲ ಅಂತ ಅಂತ ಅದ್ರ. ಅದೇ ನೋಡ್ಬೇಕಾದ್ರೆ ನೋಡಿ ಅತ್ಯಾಶ್ಚರ್ಯ ಪಟ್ಟು ಹಿಂಗಿದ್ರೆ ಯಾರಿಗಪ್ಪ ರಕ್ಷಣೆ ಆಗಿತ್ತು ಅಲ್ವ, ಹಂಗಂದ್ರೆ ಯಾರಪ್ಪ ರಕ್ಷಣೆ ಅಂತಾರೆ ಅಂತಬಿಟ್ಟು ಅದ್ರ. ಆವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅದು ಉತ್ತರ ಕೊಡ್ತಾರೆ ನಿಂತೀನಿ. ಯಾರಿಂದ ಅಸಾಧ್ಯ, ಇದು ಮನುಷ್ಯರಿಂದ ಅಸಾಧ್ಯ, ಅಂದ್ರೆ ದೇವರಿಂದ ಎಲ್ಲವೂ ಸಾಧ್ಯ. ಹಂಗಾರೆ ಏನಂತ ಅರ್ಥ ಅಂದ್ರೆ, ಇಲ್ಲಿ ಹೋಗ್ತಾರಂತ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಬಿಟ್ಟು ಅಲ್ವ, ನಮ್ಗೆ ಇರೋಂತ ಒಂದು ಅಧಿಕಾರ ಎಲ್ಲ ಒಂದು ಇದನ್ನ ದೇವ್ರ ಹೆಸರು ತ್ಯಾಗ ಮಾಡಿ ಇದನ್ನ ಬಿಟ್ಟು ನಾವು ದೇವ್ರ ಹತ್ರಕ್ಕೆ ಹೋಗೋದೇನ್ರಿ, ಅದು ಯಾರ ಕೈಲಿ ಅಸಾಧ್ಯ, ಮನುಷ್ಯನ ಕೈಲೇ ಅಸಾಧ್ಯ. ಅಂದ್ರೆ ಅವ ಸಾಮಾನ್ಯ ಮನುಷ್ಯನ ಕೈಲಿದ್ದು ಸಾಧ್ಯನೇ ಅಲ್ಲ, ಯಾಕಂದ್ರೆ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಭೂಲೋಕ ಸಂತೋಷವಾಗಿ ಇರೋದಕ್ಕೋಸ್ಕರ ಅಲ್ವರ. ಏನ್ ಹೇಳ್ತಾರೆ ಆದಮ್ಗೆ, ನೀನು ಭೂಮಿನ ವಶ ಪಡಿಸ್ಕೋ, ಭೂಮಿಯಲ್ಲೇ ದೊರೆತನ ಮಾಡಬಿಟ್ಟು ಅಂದ್ರೆ, ಹಂಗ್ರೆ ಭೂಮಿ ಮೇಲೆ ಸಂತೋಷವಾಗಿರು ಅಂತ ಹೇಳಬೇಕಾದ್ರೆ, ಆ ಒಂದು ದೇವ್ರು ಮಾಡಿದಂತ ಆಶೀರ್ವಾದಕ್ಕೆ ವಿರುದ್ಧವಾಗಿ ನಡ್ಕೋಬೇಕು ಅಂತಂದ್ರೆ ಅದು ಈಸಿ ಆಗಿರೋಂತ ಕೆಲಸ ಅಲ್ಲ. ಅದೇ ನೋಡ್ಬೇಕು, ಇದು ಮನುಷ್ಯರಿಂದ ಅಸಾಧ್ಯ, ಯಾರಿಂದ ಮತ್ತೆ ಸಾಧ್ಯ, ದೇವರಿಂದ. ಹಂಗಾದ್ರೆ ಈ ಒಂದು ಇದನ್ನ ಓವರ್ಕಮಿಂಗ್ ಸ್ಪಿರಿಟ್, ಈ ಲೋಕನೆಲ್ಲ ಜಯಿಸ್ಬೇಕು ಅಂತಂದ್ರೆ ದೇವರನ್ನು ಪವಿತ್ರ ಆತ್ಮ ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿರ್ಬೇಕು. ಆವಾಗ ಇದನ್ನೇ ಸಾಧ್ಯ ಅಂತಬಿಟ್ಟು ಏನ್ ಮಾಡ್ತಾರೆ, ಅವಾಗ ದೇವರಿಂದ ಸಾಧ್ಯ ಅಂತ ಕೇಳ್ತಾರೆ. ಅದೇ ಪೀಟರ್ ನಿಮ್ಮೆಟ್ ಒಂದು ಕ್ವಶನ್ ಕೇಳ್ತಾರೆ ಅಂತೀನಿ ನೋಡಿ, 27 ಅವರ್ಸ್. ನೋಡ್ರ ನಾವ್ ಎಲ್ಲವನ್ನು ಬಿಟ್ಟು ಬಿಟ್ಟು ನಿಮ್ಗೇನ್ ಮಾಡಿದಿರಿ, ಹಿಂಬಾಲಿಸಿದೆವು ಏನು ದೊರಕುವುದು ನೋಡ್ರ. ಅವಾಗ ಏನ್ ಕೇಳ್ತಾರೆ ನೋಡಪ್ಪ, ನಾವಂತ ಏನ್ ಮಾಡಿದಿರಿ, ಎಲ್ಲಾನು ಬಿಟ್ಬಿಡಿದಿರಿ ಅಂದ್ರೆ, ಆ ಯವನಸ್ಥನ ತರ ನಾವೇ ಮಾಡಿದಿರಿ ಎಲ್ಲ, ಆ ಯವನಸ್ಥ ಮಾಡ್ಲಿಲ್ಲ ಆದ್ರೆ ನಾವೇ ಮಾಡಿದಿರಿ ಅದೇ ತರ ನಡ್ಕೊಂಡಿದಿರಿ, ಎಲ್ಲಾನು ಬಿಟ್ಬಿಡಿದ್ರಿ ಇವಾಗ ಅಂದ್ರೆ, ಆ ದೇವ್ರಿಗೋಸ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದಿರಿ, ಎಲ್ಲ ದರದಂತಾನೆ ಆಗ್ಬಿಡಿದಿರಿ, ಇವಾಗ ನಮ್ಗೇನ್ ಸಿಗ್ತದೆ ಅಂತ ಮಾಡ್ತಾರೆ. ಅಲ್ಲಿ ಕೇಳ್ತಾರೆ ಅವ್ರು ಯೇಸು ಕ್ರಿಸ್ತ ಹೇಳ್ತಾರೆ ಅದ್ಗೆ, ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನೋಡ್ರ ಅಂತಾರೆ ಏನಂತಾರೆ, ಆ ಒಂದು ಇದರಲ್ಲಿ ರೀಜನರೇಷನ್ ಅಲ್ಲಿ ಅದರ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಮನುಷ್ಯ ಕುಮಾರ್ ಜೊತೆಗೆ ನೀವು ಮಹಿಮೆಯ ಸಿಂಹಾಸನ ಕೂಡ ಏನ್ ಮಾಡ್ತಾರೆ, 12 ಗೋತ್ರಗಳಿಗೆ ಮಾಡ್ತೀನಿ ನ್ಯಾಯ ತೀರ್ಪು ಮಾಡ್ತೀನಿ ಅಂತ ಮಾಡ್ತಾರೆ ಹೇಳ್ತಾ ಅಂದ್ರ. ಸೊ ಹಿಂಗ ಹೇಳಿದ ತಕ್ಷಣ ಆಯ್ತಾ, ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ ಶಿಷ್ಯನಿಗೆ, ಓ ನಾವೆಲ್ಲ ತ್ಯಾಗ ಮಾಡಿದ್ದೆಲ್ಲ ಏನಲ್ಲ ವೇಸ್ಟ್ ಅಲ್ಲ, ಅವರು ಅದನ್ನ ಬಿಟ್ಕೊಟ್ಟ ತಕ್ಷಣ ನಮ್ಗೆ ಅಧಿಕವಾಗಿ ಸಿಗ್ತಾರೆ ಅಂತ ಬೆಳಿಗ್ಗೆ ನೋಡಿ. ನೆಕ್ಸ್ಟ್ ವಚನ ಹೇಳ್ತಾರೆ 29 ನಿಂತೀನಿ, ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು. ಅನೇಕ ಪಾಲು ಏನಾಗ್ತದೆ, ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ನೋಡ್ರ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಏನಂತ, ನಿತ್ಯ ಜೀವಕ್ಕೆ ಏನಾಗ್ತಾರೆ ಅವರು, ಅವರು ಬಾಧ್ಯರಾಗ್ತಾರೆ. ಇಂಗ್ಲಿಷ್ ಬರ್ತಾರೆ, ದೇ ಶುಡ್ ರಿಸೀವ್ 100-fold ಮನುಷ್ಯಲ್ಲಿ ಇನ್ರೇಟ್ ಎಟರ್ನಲ್ ಲೈಫ್ ಅನ್ನೋ. ಅದಕ್ಕೆ ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ನಾವು ದಾನ ಧರ್ಮ ಮಾಡ್ಬಿಟ್ರೆ ಏನಾಗುತ್ತೀರಿ, ನಮ್ 100 ಏನಾಗ್ಬಿಡ್ತಾರೆ, ಸಿಕ್ಬಿಡ್ತಾರೆ ಬಡ್ಡಿ ವ್ಯವಹಾರ. 100% ಬಡ್ಡಿ ಒಳ್ಳೇದಲ್ಲ ಬಿಸ್ನೆಸ್. ಇನ್ವೆಸ್ಟ್ ಮಾಡೋ ಏನಾಗ್ತದೆ, ನಮ್ಗೆ ಜಾಸ್ತಿ ಬಿಡ್ತಾರೆ. ಅದೇನ್ ಮಾಡ್ತಾರೆ, ಹೋಗ್ಬಿಟ್ಟು ಬಡವರಿಗೆಲ್ಲ ದಾನ ಮಾಡ್ತಾರೆ. ಇವಾಗ ಓಮ್ ಫಾದರ್ ಏಜ್ ನಾಮಿನಲ್ ಕ್ರಿಶ್ಚಿಯನ್ಸ್ ಎಲ್ಲ ಮಾಡ್ತಾರಲ್ಲ, ಏನಕ್ಕೆ ಅಂದ್ರೆ ಇದನ್ನ ನಾವು ಕೊಟ್ಟಷ್ಟೇ ಆಯ್ತು ನಮ್ಗೆ ಅಧಿಕವಾಗಿ ಆಶೀರ್ವಾದ ಬರ್ತಾ ಬಿಟ್ಟು. ಅದ್ರ ಆಯ್ಸಿ ನೋಡ್ಬೇಕು, ಯೇಸು ಕ್ರಿಸ್ತ ಹೇಳಿದ್ದೆ ಬೇರೆ ಅರ್ಥ. ಅಂದ್ರೆ ಏನಂದ್ರೆ, ಹಿಂದೆ ಯಾವಾಗ ನೀವು ಕ್ರಿಸ್ತನ ಒಂದು ಮಹಿಮೆಯ ರಾಜ್ಯದಲ್ಲಿ ಬರ್ಬೇಕಾದ್ರೆ ಇಡೀ ಲೋಕಲ್ಲ ಯಾರ ಕೇಳಿರ್ತಾರೆ, ಸಭೆ ಕೇಳಿರ್ತಾರೆ, ಅವಾಗ ಏನಾಗ್ತಾರೆ, ಎಲ್ಲ ಎಷ್ಟಿರ್ತಾರೆ, 100 ಅವಾಗ ಸಿಗ್ತಾರೆ, ನಿತ್ಯ ಜೀವ ಸಿಗ್ತಾರೆ ಅಂತ. ಸದ್ಯ ನೋಡ್ಬೇಕು, ಶಿಷ್ಯರಲ್ಲಿ ಏನ್ ತಿಳ್ಕೊಂಡ್ಬಿಟ್ರು, ಓ ನಾವು ದೇವ್ರಿಗೆ ತ್ಯಾಗ ಮಾಡಿಸ್ ಅಧಿಕಾರ ಸಿಗ್ತಾರೆ ಅಂತ ಬಿಟ್ಟೆ ಮಾಡ್ತಾರೆ, ಅವ್ರ ಮೈಂಡ್ ಫಿಕ್ಸ್ ಆಗೋಯ್ತು. ಅದೇ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಮರುದಿನ ಬಿಟ್ಟು ಮಾಡ್ತಾರೆ. ಮತ್ತೆ 25 ಯಾಕೋಬ್ ಮತ್ತೆ ಯೋಹಾನ ಏನ್ ಮಾಡ್ತಾರೆ, ತಾಯಿನ ಕಳಿಸ್ತಾರೆ. ಅದರ ಕಳಿಸ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಹತ್ರ ಅದೇ ಮತ್ತೆ 20 ಬರ್ತಾರೆ. ಅದರ ಕಳಿಸ್ಬಿಟ್ಟು ಏನ್ ಕೇಳ್ತಾರೆ ಅಂತಂದ್ರೆ,
ನಮ್ಮ ಇಬ್ರು ಮಕ್ಕಳುಗಳಿಗೆ ಮಾಡಿ ಬಲಭಾಗದಲ್ಲಿ ಎಡಭಾಗದಲ್ಲಿ ಕೂತ್ಕೊಂಡು ಮಾಡಿ ನೀವು ಪರ್ಮಿಷನ್ ಕೊಡಿ ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಅದರ ಆಕ್ಚುಲಿ ನೋಡ್ಬೇಕಾದ್ರೆ ಇವ್ರು ಯಾರಪ್ಪ ಅಂತಂದ್ರೆ ಇವರೆಲ್ಲ ಯೇಸು ಕ್ರಿಸ್ತನ ರಿಲೇಟಿವ್. ಏನಾಗ್ಬೇಕಂದ್ರೆ ಯೇಸು ಕ್ರಿಸ್ತನಿಗೆ ಚಿಕ್ಕಮ್ಮ ಆಗ್ಬೇಕು ಇವರು. ಅದರ ಯಾರು ಮೇರಿ, ಅದರ ಬೈಬಲ್ನಲ್ಲಿ 7-8 ಜನ ಮೇರಿಗಳಿದ್ದಾರೆ. ಅದರ ಅದ್ರಲ್ಲಿ ಒಬ್ಬ ಮೇರಿ ಯಾರಂತಂದ್ರೆ ಇವ್ರಿಗೆ ಏನಾಗ್ಬೇಕು ಯೇಸು ಕ್ರಿಸ್ತನಿಗೆ ರಿಲೇಟಿವ್ ಅಂದ್ರೆ ಜಾನ್ ಮತ್ತೆ ಜೇಮ್ಸ್ ಎಲ್ಲ ಏನಾಗ್ಬೇಕು ಯೇಸು ಕ್ರಿಸ್ತನ ಕಸಿನ್ಗಳು. ಅದರ ಅಣ್ಣ ತೊಗೆ ಮಾಡೋ ಸ್ವಲ್ಪ ಸ್ವಲ್ಪ ರಿಕಮೆಂಡೇಶನ್ ಮಾಡಮ್ಮ ನಮಗೆ ಚಾನ್ಸ್ ಕೊಡು ಅಂತ ಬಿಡ್ತಾರೆ. ಅದೇ ಏನ್ ಮಾಡ್ತಾರೆ ಅವಾಗ ಏನ್ ಕೇಳ್ತಾರೆ, ಸ್ತ್ರೀ ನೀನ್ ಏನ್ ಕೇಳ್ತಾ ಇದೆಯೋ ನಿನಗೆ ಗೊತ್ತಿಲ್ಲ, ನಾನ್ ಕುಡಿಯುವಂತ ಪಾತ್ರೆ ನಿಮ್ಗೆ ಕುಡಿಯಲು ಸಾಧ್ಯವಾಗ್ತದ ಅಂತ ಬಿಟ್ಟು ಆ ಸನ್ನಿವೇಶದಲ್ಲಿ ಮಾಡೋದು ಯೇಸು ಕ್ರಿಸ್ತನ ಹೇಳೋದು. ಅಂದ್ರೆ ಅದೇ ಇನ್ನೇ ಹೇಳ್ತಾರೆ ನೆಕ್ಸ್ಟ್ ಓದಿಂತಿ ಮುಂದಕ್ಕೆ. The mother of the two disciples, James and John, came to him and asked whether her two sons might sit, the one on his right hand and the other on his left, in the kingdom. And Jesus, turning to the two disciples, replied by asking them, are you able to drink of the cup that I shall drink of, and to be baptized with the baptism that I am baptized with? ಅವಾಗ ಏನ್ ಮಾಡಿದ್ರೆ ಯೇಸು ಕ್ರಿಸ್ತನ ಇಬ್ರು ಶಿಷ್ಯನ ಕಡೆ ನೋಡ್ಬಿಟ್ಟು, ನೋಡಪ್ಪ ನಾನ್ ಕುಡಿಯುವಂತ ಪಾತ್ರೆಯಲ್ಲಿ ನಿಮ್ಗೆ ಕುಡಿಯೋದು ಸಾಧ್ಯನಾ, ಆಮೇಲೆ ನಾನ್ ತೊಗೊಂಡ ಜೀಸಸ್ ಅನ್ನ ಜೀಸಸ್ ಅನ್ನ ಕೊಡೋದಕ್ಕೆ ನಿಮ್ಗೆ ಸಾಧ್ಯನಾ ಅಂತ ಮಾಡ್ತಾರೆ ಕೇಳ್ತಾ ಇದ್ರೆ. ಇದು ಯೇಸು ಕ್ರಿಸ್ತನ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಲಿಟ್ರಲ್ ಅಲ್ಲ, ಯಾಕಂದ್ರೆ ಅವ್ರು ಕುಡಿಯಂತ ಪಾತ್ರೆ ಕುಡಿಯೋದಕ್ಕೆ ಯಾರ ಕೈಲಿ ಸಾಧ್ಯ ಅಲ್ಲ, ಎಲ್ಲರೂ ಕುಡಿಬೋದು ಅಲ್ವ. ನಾ ಕುಡಿದ್ರೆ ಗ್ಲಾಸ್ ನೀವೆಲ್ಲ ಕುಡಿಯೋದಿಕ್ಕಲ್ವಾ, ಆರಾಮ್ ಕುಡಿಬೋದು. ಅದ್ರ ಯೇಸು ಕ್ರಿಸ್ತ ಲಿಟ್ರಲ್ ಆಗಿ ಏನ್ ಮಾಡ್ತಲ್ಲ ಅವ್ನು ಪಾತ್ರೆ ಬಗ್ಗೆ ಮಾತಾಡ್ತಾರೆ ಇಲ್ಲ, ಆಮೇಲೆ ನಾನ್ ತೊಗೊಂಡಂತ ಜೀಸಸ್ ಅನ್ನ ತೊಗೊಳೋದಕ್ಕೆ ಸಾಧ್ಯ ಅಲ್ಲ ಅಂತಂದ್ರೆ ಯೇಸು ಕ್ರಿಸ್ತಗಿಂತ ಅಧಿಕವಾಗಿ ಬ್ಯಾಪ್ಟಿಸಮ್ ಕೊಟ್ಟವ್ರು ಯಾರೋ ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯನರು. ಯೇಸು ಕ್ರಿಸ್ತ ಯಾರಿಗೆ ಬ್ಯಾಪ್ಟಿಸಮ್ ಕೊಟ್ರ, ಯೇಸು ಕ್ರಿಸ್ತ ಕೊಟ್ರ ಕೊಟ್ಟಿಲ್ವಾ ಕೊಟ್ರ, ಯೇಸು ಕ್ರಿಸ್ತ ಹೆಜ್ಜನಿಗೆ ಬ್ಯಾಪ್ಟಿಸಮ್ ಕೊಟ್ರ, ಒಬ್ರು ಕೊಟ್ಟಿಲ್ವಾ ಅಪೋಸ್ತಲ್ಸ್ ಕೊಟ್ರ, ಯೇಸು ಕ್ರಿಸ್ತ ಒಬ್ರಿಗೂ ಕೊಟ್ಟಿಲ್ಲ. ಆಕ್ಚುಲಿ ಯೇಸು ಕ್ರಿಸ್ತ ಶಿಷ್ಯನೂ ಕೊಟ್ಟಿದ್ದು. ಓಕೆನಾ, ಸರಿ ಓಕೆ. ನೋಡ್ಬೇಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಲಿಟ್ರಲ್ ಆಗಿ ಏನ್ ಮಾಡಿಲ್ಲ, ಲಿಟ್ರಲ್ ಬ್ಯಾಪ್ಟಿಸಮ್ ಬಗ್ಗೆ ಹೇಳಿಲ್ಲ. ಯಾಕಂದ್ರೆ ಆ ಬ್ಯಾಪ್ಟಿಸಮ್ ಯಾರಿಗೆ ಕೊಡ್ಸವ್ರೆ, ಶಿಷ್ಯನ್ಗಳಿಗೆ ಕೊಡ್ಸವ್ರೆ. ಹಂಗಿರ್ಬೇಕಾದ್ರೆ ಆ ಬ್ಯಾಪ್ಟಿಸಮ್ ತೊಡೋದಕ್ಕೆ ಇವ್ರಿಗೇನ್ ಕಷ್ಟ ಆಗ್ತದೆ. ಹಾಗೆ ಯೇಸು ಕ್ರಿಸ್ತ ಹೇಳ್ತಾ ಅಂದ್ರೆ ಅರ್ಥ ಏನಾಗಿತ್ತು ಅಲ್ಲೇ ಬೇರೆ ಆಗಿತ್ತು ಅಂದ್ರ ಅದಕ್ಕೆ ನಾನು ಮುಂದೆ ಕೇಳ್ತಾ. ಹಾ, we know that Jesus' baptism in water took place at the beginning of his ministry. ಯಾವಾಗ ಆಗಿದ್ದು ಆ ತರ ಒಂದು ಓಟದ ಆರಂಭದಲ್ಲಿ, ಯಾವಾಗ ಅವರ ministry ಆರಂಭ ಮಾಡಬೇಕಾದ್ರೆ ಇದ್ದಲ್ಲಿ ಯಾವಾಗ ಆಯ್ತು ಅಂತ. In harmony with the divine plan, he was to die as the savior of men. And he symbolized this death as soon as he was 30 years of age. As soon as was possible under the law. ಅಲ್ಲ ಅದೇ ಯೇಸು ಕ್ರಿಸ್ತನ ಯಾವ ಇಮ್ಮಿಡಿಯೇಟ್ ಆಗಿ ಮಾಡೋದು ಅಂದ್ರೆ ನ್ಯಾಯ ಪ್ರಮಾಣ ಪ್ರಕಾರ ಏನಾಗಿತ್ತಂತೆ, ದೇವರ ಒಂದು ಆಲಯದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಲ್ಲಿ ಕೆಲಸ ಮಾಡ್ಬೇಕಾ, 30-50 ಅಲ್ವಾರ, 30-50 ಇಯರ್ಸ್ ಒಳಗೆ ಅಂತ ದೇವರ ಆಲಯ ಕೆಲಸ ಮಾಡಬೇಕಾಗುತ್ತೆ. ಅದೇ ನೋಡ್ಬೇಕು ಕರೆಕ್ಟ್ ಆಗಿ 30 ವಯಸ್ಸು ಬಂದ ತಕ್ಷಣ ಯೇಸು ಕ್ರಿಸ್ತ ತಡ ಮಾಡಿದ್ರೆ ಇಮ್ಮಿಡಿಯೇಟ್ ಮಾಡ್ತಾರೆ ಅವರು, ಅವರು ಕಾನ್ಸಿಕ್ರೇಷನ್ ದೇವ್ರಿಗೆ ವಾಪಸ್ ಕೊಡ್ತಾರೆ. ಆಮೇಲೆ ಡ್ಯೂರಿಂಗ್ ದ 3.5 ಇಯರ್ಸ್ ಆಫ್ ಹಿಸ್ ಮಿನಿಸ್ಟ್ರಿ ಹಿ ವಾಸ್ ಅಕಂಪ್ಲಿಶಿಂಗ್ ಹಿಸ್ this baptism. He was pouring out his soul unto death. And this death he finished at Calvary. Jesus said, the baptism that I am being baptized with now, not a baptism which was either future or past. ಅದರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ, ಈ ಒಂದು ಯೇಸು ಕ್ರಿಸ್ತು ಆ ಒಂದು ಯೋರ್ಡನ್ನಲ್ಲಿ ಆರಂಭ ಮಾಡಿದಂತ ದೀಕ್ಷಸ್ಥಾನನ ಏನ್ ಮಾಡಿದ್ರು, 3.5 ವರ್ಷ ಏನ್ ಮಾಡಿದ್ರು, ಅದನ್ನ ದಿನನಿತ್ಯ ಕೈಕೊಂಡು ಸಂಪೂರ್ಣವಾಗಿ ಏನ್ ಮಾಡಿದ್ರು, ಓಟ ನೋಡಿ ಅವ್ರು ಮುಗಿಸೋದ್ ಮುಖಾಂತರ ಮಾಡೋದನ್ನ ತೀರಿಸಿದ್ರು. ಅಲ್ವರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಇನ್ನೊಂದ್ ಕಡೆ, ನಾನು ತಗೋಬೇಕಾದ ದೀಕ್ಷಸ್ಥಾನ ಇನ್ನೊಂದು ಉಂಟು, ಅದನ್ನ ನೆರವೇರಿಸ ತನಕ ಎಷ್ಟೋ ಬಿಕ್ಕಟ್ಟಿನಲ್ಲಿ ಇದನ್ನ ಅಂತ ಮಾಡ್ತಾ ಇರ್ತಾರೆ. ಹಂಗ ನೋಡ್ಬೇಕು ಅದು ಯಾವ್ದು ಬಗ್ಗೆ ಮಾಡ್ತಾರೆ, ಆ ತರ ಒಂದು ಮಾಡಿದಂತ ಒಂದು ಒಡಂಬಡಿಕೆ ದೇವ್ರ ತರ ಸಂಪೂರ್ಣವಾಗಿ ಇಗೋ ದೇವ್ರ ನೀನ್ ಚಿತ್ರಿಸ್ಬೇಕು ನಡ್ಸ್ಕೊಡ್ತೀನಿ ಅಂದ್ಬಿಟ್ಟು ಆ ಮಾಡಿದಂತ ಒಡಂಬಡಿಕೆ ನಡ್ಸ್ಕೊಡೋದು ಏನಾಗಿತ್ತು ಅಂದ್ರೆ ಆ ಸಂಪೂರ್ಣವಾಗಿರಂತ ಅವರು ದೀಕ್ಷಸ್ಥಾನವಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ But he spoke differently of the cup. The cup that I shall drink of. He thus implied that the cup was future, not in the present, nor in the past. ಅದರ ಅದೇ ನೋಡ್ಬೇಕಾದ್ರೆ ಇದರಲ್ಲಿ ಒಂದು ಮಾತು ಬಿಡ್ತಾರೆ, ಅದರ ನಾನ್ ತೋಡುವಂತ ಒಂದು ಏನ್ರಿ ನೋಡಿ ಮ್ಯಾಥ್ಯೂ ಚಾಪ್ಟರ್ 20 ವರ್ಷ ಓದಿಂತೀನಿ. ಮ್ಯಾಥ್ಯೂ ಚಾಪ್ಟರ್ 20:22 ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾನೆ. ನೋಡಿ ನಾನು ಕುಡಿಯಬೇಕಾಗಿರಂತ ಪಾತ್ರೆಯಲ್ಲಿ, ಅಂದ್ರೆ ಆ ಪಾತ್ರೆ ಯೇಸು ಕ್ರಿಸ್ತನ ಏನ್ ಮಾಡಿಲ್ಲ, ಕುಡಿದಿರಲಿಲ್ಲ ಅಂತ ಅರ್ಥ. ಅಂದ್ರೆ ಒಂದು ಫ್ಯೂಚರ್ ಅಲ್ಲಿ ಮಾತಾಡ್ತಾರೆ, ಅದರ ಮುಂದೆ ನಡಿಬೇಕಾದಂತ ಒಂದು ಸನ್ನಿವೇಶದ ಬಗ್ಗೆ ಮಾತಾಡ್ತಾ ಇದ್ರ, ಅದನ್ನ ನೀವು ಕುಡಿದಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ತಾರೆ. ಆಮೇಲೆ ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆಗ್ತೆ ಎಂದು ಕೇಳಲು ಅವರು ಆಗುವುದು ಅಂದರು. ಇಲ್ಲ, ನಾನು ತಗೊಂಬೇಕಾಗಿರಂತ ಓದಿತ್ತು ಓದ್ರೆ
ಎಂದು ಕೇಳಲು ಅವರು ಆಗುವುದು ಅಂದರು. ಆಗ ಆತನು ಅವರಿಗೆ ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ. ಇಲ್ಲ ಇಲ್ಲ, 22 ಇನ್ನೊಂದು ಓದಿ. ಅದಕ್ಕೆ நீங்கள் கேட்டுக் கொள்கிறது இன்னது என்று உங்களுக்கு தெரியவில்லை. நான் குடிக்கும் பாத்திரத்தில் நீங்கள் குடிக்கவும் நான் பெறும் ஸ்நானத்தை நீங்கள் பெறவும் உங்களால் ಆದರೆ ಯೇಸು ಪ್ರತ್ಯುತ್ತರವಾಗಿ ನೀವು ಬೇಡಿಕೊಳ್ಳುವುದೇನೆಂದು ನಿಮಗೆ ತಿಳಿಯದು. ನಾನು ಕುಡಿಯುವುದಕ್ಕಿರುವ ಪಾತ್ರೆಯಲ್ಲಿ ಕುಡಿಯಲು ನಿಮ್ಮಿಂದ ಆದೀತೆ ಮತ್ತು ನಾನು ಹೊಂದುವ ಬ್ಯಾಪ್ಟಿಸಮ್ ಅನ್ನು ನೀವು ಹೊಂದುವಿರೋ ಎಂದು ಕೇಳಿದಾಗ ಅವರು ಆತನಿಗೆ ನಮ್ಮಿಂದ ಆಗುವುದು ಎಂದು ಹೇಳಿದ್ದಾರೆ. ಇಂಗ್ಲಿಷ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ಐ ಶಾಲ್ ಡ್ರಿಂಕ್ ಆಫ್ ಸಾರಿ ಅಂಡ್ ಬಿ ಬ್ಯಾಪ್ಟೈಸ್ಡ್ ವಿತ್ ಅ ಬ್ಯಾಪ್ಟಿಸಮ್ ಐ ಆಮ್ ಬ್ಯಾಪ್ಟೈಸ್ಡ್ ವಿತ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಎರಡು ಮುಖ್ಯವಾಗಿ ಪಾಯಿಂಟ್ ಹೇಳ್ತಾರೆ. ಬ್ಯಾಪ್ಟಿಸಮ್ ಆಲ್ರೆಡಿ ಒಂದು ನಿರ್ವಹಿಸಿದ ರೀತಿಯಲ್ಲಿ ಹೇಳ್ತಾರೆ. ಕಪ್ಪನ್ ಮಾತ್ರ ಮಾಡ್ತಾರೆ ಫ್ಯೂಚರ್ ಆಗ್ಬೇಕು ಅಂತ ಅನುಭವದ ಬಗ್ಗೆ ಮಾಡ್ತಾರೆ. ಅದನ್ನೇ ಮೇನ್ ಹೈಲೈಟ್ ಮಾಡಿ ಕೇಳಿದೆ, ಅಷ್ಟೇನಿಲ್ಲ. ಓಕೆ, ಅದನ್ನ ನೋಡ್ಬೇಕಾದ್ರೆ ಈ 2 points ಏನ್ ಮಾಡ್ತಾರೆ, ಡಿಫ್ರೆನ್ಸಿಯೇಷನ್ ನೋಡೋ ಸರ್. ಅಂದ್ರೆ ಆಡಿ ಏನಾಗಿತ್ತು, ಆ ಬ್ಯಾಪ್ಟಿಸಮ್ ಆರಾಮ ಆಗ್ಬಿಡಿತ್ತು, ಅದನ್ನೇ ಮಾಡೋ ಶಿಲ್ಬೆಯಲ್ಲಿ ಮಾಡಿ ಮುಗಿಸಿದ್ರು. ಆದ್ರೆ ಆ ಕಪ್ ಅಂತಿತ್ತಲ್ಲ, ಆ ಕಂಪನ ಕುಡಿಯೋದಿಕ್ಕೆ ಅದು ಪ್ರಾರಂಭ ಆಗಿದೆ ಅಂತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಅಂತ ಹೇಳ್ತಾರೆ. ಅದನ್ನೇ ಏನ್ ಮಾಡ್ತಾರೆ, ಮುಖ್ಯವಾಗಿ ಹೈಲೈಟ್ ಮಾಡ್ತಾರೆ. ಅದು ಯಾವ್ದಂತ ಓದನಂತೀನಿ, ಓದಿಂತೀನಿ ಬುಕ್ ಅಲ್ಲಿ. And on the third day he would rise again. And he said on another occasion, except ye eat the flesh of the Son of Man and drink his blood, ye have no life in you. What the Master said about his being crucified, the disciples did not understand. But Jesus understood the situation, and he knew that this cup was about to be poured for him. And so he spoke of it again, saying of himself, the cup that my Father hath poured for me, shall I not drink it? ಕಪ್ಪನ ಯಾವ ತರ ಮಾಡ್ತಾರೆ ಯೇಸು ಕ್ರಿಸ್ತನೇ, ಅಂದ್ರೆ ಒಂದು ಮುಂದೆ ನಡಿಬೇಕಾದಂತ ಒಂದು ಇನ್ಸಿಡೆಂಟ್. ಅಂದ್ರೆ ಯಾವ ಇನ್ಸಿಡೆಂಟ್ ಅಂತ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಹೇಳದಂತೆ, ತಂದೆ ನನ್ನ ಕೊಡುವಂತ ಪಾತ್ರೆಯಲ್ಲಿ ನಾನು ಪಾನ ಮಾಡಿದ್ರ ಇರ್ತೀನೋ ಅಂತ. ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಒಂದು ಭಯಂಕರ ಅಂತ ಒಂದು ಹಿಂಸೆಗಳ ಮುಖಾಂತರ, ಕಷ್ಟಗಳ ಮುಖಾಂತರ ಅವ್ರು ಅನುಭವಿಸ್ಬೇಕಾಗಿರೋಂತ ಒಂದು ಪಾತ್ರೆ, ಅಂದ್ರೆ ಅನುಭವಿಸ್ಬೇಕಂತ ಒಂದು ಅನುಭವದ ಬಗ್ಗೆ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತ ಮಾಡ್ತಾರೆ. ಸೊ ಇದು ಅನುಭವ ಏನ್ ಮಾಡಿದ್ರು ಅಂದ್ರೆ, ದೇವರು ಅವ್ರಿಗೆ ಫ್ಯೂಚರ್ ಅಲ್ಲಿ ಒಂದು ಏನಂತಾರೆ, ಒಂದು ನಿರ್ದಿಷ್ಟವಾದಂತ ಕಾಲದಲ್ಲಿ ಮಾಡಿದ್ರೆ ಫಿಕ್ಸ್ ಮಾಡಿ ಇಟ್ಟಿದ್ರು ಅಂತ ಅಂತ ಹೇಳ್ತಾರೆ. ಆಮೇಲೆ our lord's special trial. We might think of the word cup as representing various experiences of life, that everybody has his cup of mingled joy and sorrow. ಅದೇ ನೋಡ್ಬೇಕು, ಕಪ್ ಅಂತ ಹೇಳ್ಬೇಕಾದ್ರೆ ಬೈಬಲ್ ನಲ್ಲಿ ಯಾವ ತರ ಉಪಯೋಗಿಸ್ತಾರೆ ಅಂತಂದ್ರೆ, ಎಲ್ಲಾ ತರ ಅನುಭವಗಳು ತುಂಬಿರೋಂತ ಒಂದು ಏನ್ ಮಾಡ್ತಾರೆ, ಒಂದು ಒಂದು ಪಾತ್ರೆಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಅಂದ್ರ ಅದೇ ನೋಡ್ಬೇಕ್ರೆ, ಇದರಲ್ಲಿ ಈ ಪಾತ್ರೆಯಲ್ಲಿ ಏನಪ್ಪ ಇರೋದಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ, ಸಂತೋಷ ಕೂಡ ಇದೆ, ದುಃಖ ಕೂಡ ಇದೆ. ಅಲ್ವರ ಅದಕ್ಕೆ ದಾವಿದ್ ಹೇಳ್ತಲ್ಲ, ಮೈ ಕಪ್ ರನ್ ತೋವರ್ ಅಂತ ಹೇಳ್ತಾರೆ. ಅದರ ಕೀರ್ತನೆ 23 ಪಾತ್ರೆಯ ತುಂಬಿ ಬರಸುಡ್ತಾರೆ. ಸೊ ಅಲ್ಲಿ ಯಾವ ಪಾತ್ರೆ ಅಂದ್ರೆ, ಅವ್ರಿಗೆ ದೇವ್ರು ಕೊಟ್ಟಂತ ಒಂದು ಆಶೀರ್ವಾದಗಳು. ಅಂದ್ರ ಸೊ ನೋಡ್ಬೇಕ್ರೆ, ದಾವಿದಂತ ಅನುಭವಗಳು, ದೇವ್ರು ಅವ್ನು ಕೊಟ್ಟಂತ ಹೇಳವಾಗಿರೋಂತ ಅನುಭವಗಳಲ್ಲಿ ಏನಂತ ತುಂಬಾ ಆಶೀರ್ವಾದ ಮಾಡಿದ್ರು, ದೇವ್ರು ತುಂಬಿದ್ರು. ಅಂದ್ರೆ ಜೀವನದಲ್ಲಿರುವಂತ ಒಂದು ಕಷ್ಟ ಸಂಕಟ ಅನುಭವಗಳನ್ನೇ ಮಾಡ್ತಾರೆ ನನ್ನ ಪಾತ್ರೆಗೆ ಕಂಪೇರ್ ಮಾಡೋದುಂಟು. ಇದೇ ತರ ನೋಡ್ಬೇಕ್ರೆ, ಯೇಸು ಕ್ರಿಸ್ತನ ಜೀವನದಲ್ಲಿ ಕೂಡ ಇದ್ದಂತ ಅನುಭವಗಳನ್ನ, ಅದೇನಾಯ್ತು, ಸುಖ ಇತ್ತು, ಸಂತೋಷ, ದುಃಖ ಎಲ್ಲಾ ತರ ಏನಾಗಿತ್ತು ಪಾತ್ರೆಯಲ್ಲಿ ಮಿಶ್ರಣವಾಗಿತ್ತು ಅಂತ ಹೇಳ್ತಾರೆ. But Jesus used the word in a different sense. When he was in the Garden of Gethsemane, he prayed, O my Father, if it be possible, let this cup pass from me. Nevertheless, not as I will, but as thou wilt. The same night he prayed, saying, O my Father, if this cup may not pass away from me, except I drink it, thy will be done. In the matter of his baptism into death, ಅದೇ ನೋಡ್ಬೇಕು, ಈ ಪಾತ್ರೆ ಮತ್ತೆ ದೀಕ್ಷಾಸ್ನಾನಕ್ಕೂ ಎಡಗೆ ಏನ್ ವ್ಯತ್ಯಾಸ ನೋಡಿಸ್ತಂದ್ರೆ, ಅವ್ರು ದೀಕ್ಷಾಸ್ನ ತಗೊಂಡ್ಬೇಕಾದ್ರೆ ಈ ತರ ಯಾವುದೇ ರೀತಿ ಒಂದು ಮಾತುಗಳು ಬರಲಿಲ್ಲ. ಯಾವ ತರ ದೇವರೇ ಸಾಧ್ಯವಾದ್ರೆ ಏನ್ ಮಾಡಿದ್ರೆ ನಂದ ತೋಲಿಸ್ಕೊಡು ಅಂತ ಹೇಳಿಲ್ಲ ಅವರು. ಆದ್ರೆ ಪಾತ್ರೆ ವಿಚಾರದಲ್ಲಿ ಏನ್ ಮಾಡ್ತಾರೆ, ಯೇಸು ಕುಸಿ ಈ ತರ 3 ಪ್ರಾರ್ಥನೆ ಮಾಡೋದು ಏನ್ ಮಾಡ್ತೀರಿ ನಾವು ನೋಡ್ತೀರಿ. ಹಂಗಾದ್ರೆ ಏನಂದ್ರೆ, ಆ ಪಾತ್ರೆ ಎಂಬುವಂತ ಅನುಭವನ ಇನ್ನ ಯೇಸು ಕುಸಿಗೆ ಏನ್ ಮಾಡಿರಲಿಲ್ಲ, ಅದಿನ್ನ ಕೊಟ್ಟಿರಲಿಲ್ಲ. ಅದ್ರ ಯಾವಾಗ ಶುರು ಆಯ್ತು ಅಂದ್ರೆ, ಯಾವಾಗ ಕೊಟ್ಟಿದ್ದಕ್ಕೆ ಶುರು ಆಯ್ತು ಅಂದ್ರೆ, ಆ ಗಾರ್ಡನ್ ಆಫ್ ಗೆಸಮನೆ ಏನೈತಲ್ಲಿ ಅಲ್ಲಿ ಶುರು ಆಯ್ತು. ಆದ್ರೆ ಬ್ಯಾಪ್ಟಿಸಮ್ ಏನಾಗಲ್ಲಂತೆ, ಹಂಗಲ್ವಂತೆ, ಅದರ ಏನಂತ ತಗೊಂಡಾವಾಗ ಏನಾಯ್ತಂತೆ, ಲೋ ಐ ಕಮ್ ಇನ್ ದ ವಾಲ್ಯೂಮ್ ಆಫ್ ಬುಕ್ ಇಟ್ ಇಸ್ ರಿಟರ್ನ್ ಆಫ್ ಮೀ ಐ ಡಿಲೈಟ್ ಟು ಡೂ ದೈ ವಿಲ್ ಅಂತ ಏನ್ ಮಾಡ್ತಾರೆ, ಆ ಒಂದು ಮನಸ್ಸಲ್ಲಿ ಏನ್ ಮಾಡಿ ಯೇಸುಕ್ರಿಸ್ತ ಆ ಒಂದು ಬ್ಯಾಪ್ಟಿಸಮ್ ತಗೊಂಡಿದ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವೆರಡಿಗೂ ಏನಾಗಿದೆ, ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆಮೇಲೆ The ignominious death was the thing
that he prayed might pass if it were possible. ಅದು ನೋಡಬೇಕರೆ ಅವರು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಡಕ್ಕೆ ನನಗೆ ಯಾವಾಗ ಸಿದ್ಧವಾಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಪಾತ್ರೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತು ಮುಖ್ಯವಾಗಿ ಯಾವ ಒಂದು ಆ್ಯಂಗಲ್ ಅಲ್ಲಿ ಮಾತಾಡಿರ್ಬೇಕು ಅಂತಂದ್ರೆ ಆ ಭಯಂಕರವಾಗಿ ಒಂದು ದೇವ ದೂಷಣದಿಂದ ಒಂದು ಸಾಯಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಗೆ ಯಾವ ತರ ಒಂದು ಮರ್ಯಾದೆ ಕೊಡ್ತಾರೋ ಆ ತರ ಒಂದು ಹಿಂಸೆ ಎಲ್ಲ ಅನುಭವಿಸಿ ಆ ತರ ಒಂದು ಕೆಟ್ಟ ದೇಶಲ್ಲ ಅನುಭವಿಸಿ ಈ ಮರಣ ಹೊಂದಬೇಕಾಯ್ತಲ್ಲ, ಆ ಒಂದು ಅನುಭವ ಏನಿತ್ತು ಯೇಸು ಕ್ರಿಸ್ತನಿಗೆ ತುಂಬಾ ಕಷ್ಟವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ದೇವರ ನಮ್ಮ ಮನೆ ಮಾಡಿದಾಗೆ ದೂಷಣ ಮಾಡಿ ಆ ಮನುಷ್ಯನ್ಗೆ ಏನ್ ಮಾಡಿದಾಗ ಎಲ್ಲರೂ ಸಹಿಸ್ತಾಗಿಂತ ಅವಮಾನ ಮಾಡಿ ಸಹಿಸ ಅವಮಾನ ಹೇಗಿರ್ತಾರೆ ಒಂಥರ ತುಂಬಾ ಇನ್ಸಲ್ಟ್ ಆಗಿರ್ತಾರೆ, ಒಂದು ಅದು ಸಹಿಸ್ಕೊಳಕ್ ಆಗದಿರಂತದ್ದು. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತನಿಗೆ ಈ ಒಂದು ಪಾತ್ರನ ಇದನ್ನ ಕುಡಿಯೋದಿಕ್ಕೆ ಏನಾಗಿತ್ತು ಯೇಸು ಕ್ರಿಸ್ತನಿಗೆ ತುಂಬಾ ಕಷ್ಟವಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಬಟ್ ದಿಸ್ ವಾಸ್ ವಾಟ್ ಹಿ ಲರ್ನ್ಡ್ ವಾಸ್ ದ ಫಾದರ್ಸ್ ವಿಲ್ ಫಾರ್ ಹಿಮ್ ಅಂಡ್ ಹಿ ವಾಸ್ ಕಂಟೆಂಟ್ ಟು ಹ್ಯಾವ್ ಇಟ್ ಸೋ. ಅದೇ ಇದರಲ್ಲಿ ಏನ್ ಕತ್ಕೊಂಡ್ರೆ ಅದು ಹೇಳ್ತಾರಲ್ಲ ದೇವರೇ ನನ್ನ ಚಿತ್ತ ಅಲ್ಲ ಯಾರ ಚಿತ್ತ ನಿನ್ ಚಿತ್ತ. ಹಂಗಾರೆ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನಿಗೆ ಕಷ್ಟವಾಗಿದ್ದು ಸರಿ, ಆದ್ರೆ ದೇವರೇ ನಿನ್ ಚಿತ್ತವಾಗಿದ್ರು ಸರಿ ನನಗೇನ್ ಮಾಡಿದ್ನ ಅನುಭವಿಸೋದಿಕ್ಕೆ ಸಹಾಯ ಮಾಡು ಅಂತ ಹೇಳ್ತಾವ್ರ ಕೇಳ್ಕೊಂತಾರೆ. ಆದ್ರೆ ಅದಕ್ಕೆ ದೇವ್ರ ಚಿತ್ತನ ಅಕ್ಸೆಪ್ಟ್ ಮಾಡಕ್ಕೇನಾಗಿದ್ರು ಯೇಸು ಕ್ರಿಸ್ತು ಅವ್ರು ರೆಡಿ ಆಗಿದ್ರು ಅಂತ ಹೇಳ್ತಾರೆ. ಆಮೇಲೆ ದೇರ್ ವಾಸ್ ನಥಿಂಗ್ ಇನ್ ದ ಲಾ ಟು ಇಂಡಿಕೇಟ್ ದಟ್ ಅವರ್ ಲಾರ್ಡ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಆಸ್ ಎ ಬ್ಲಾಸ್ಫೆಮರ್ ಆಫ್ ದಿ ಡಿವೈನ್ ಲಾ. ಅದೇ ಹೇಳ್ತೀನಿ ದೇವ್ರ ಧರ್ಮಶಾಸ್ತ್ರದಲ್ಲಿ ಯೇಸು ಕ್ರಿಸ್ತನಿಗೆ ಈ ತರ ಒಂದು ಅವಮಾನದಿಂದ ಏನ್ರಿ ದೇವರ ದೋಷ ಮಾಡಿ ಅವ್ರ ಮನುಷ್ಯನ ಸಾಯಿಸ್ಬೇಕು ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ ಬಗ್ಗೆ ಯಾವುದು ಪ್ರಮಾಣಗಳೇನಾಗಿಲ್ಲ ಯಾವುದು ಇರಲಿಲ್ಲ ಅಂತ ಹೇಳ್ತಾರೆ. ನಿಜವಾದ ದೇವರ ವಿರುದ್ಧವಾಗಿ ಮಾತಾಡ್ತಾ ವ್ಯಕ್ತಿಗೆ ಸಾಯಿಸ್ಬೇಕಾಯ್ತು. ಅದು ಯೇಸು ಕ್ರಿಸ್ತು ಮಾತಾಡಲೇ ಇಲ್ಲ ಸಂದರ್ಭದಲ್ಲಿ ಅವ್ರು ಸುಳ್ಳು ಹೇಳ್ಬಿಟ್ಟು ಸಾಯಿಸಂತದೇನಿಲ್ಲ, ಒಂದು ನಿಯಮನೆ ಇರಲಿಲ್ಲ. ಆಮೇಲೆ destroy this temple and in 3 days I will raise it again. And also in claiming that he was the son of God. Apparently then the thing which was specially weighing on his mind and from which he would have liked to be relieved was the ignominy and the shame of being crucified as a criminal, as a blasphemer of the Father he loved so well. ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ವಿರುದ್ಧವಾಗಿ ಹಾಕಿರೋಂತ ಒಂದು ದೂಷಣೆಗಳು ಏನು ಅಂತಂದ್ರೆ ಆಲಯನ ಏನಂದ್ರೆ ಕೆಡ್ಬಿಡ್ತಾರೆ, 3 ದಿನದಲ್ಲಿ ಮಾಡ್ತಾರೆ ಕಟ್ತಾರೆ ಅಂತಂದ್ಬಿಟ್ಟು ಅವಳೇ ದೇವರ ಕುಮಾರ ಅಂತ ಕ್ಲೇಮ್ ಮಾಡ್ಕೊಂತಾರೆ ಅಂತಂದ್ಬಿಟ್ಟು. ಅದರ ಸ್ವಾಮಿ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಎರಡರಲ್ಲೂ ಏನಿಲ್ಲ ದೇವ ದೂಷಣ ಅಂತಂದ್ಬಿಟ್ಟಿಲ್ಲ, ಯಾವುದೋ ಒಂದು ರಿಮಾರ್ಕ್ಸ್ ಏನು ಕಂಡಿಲ್ಲ. ಆದಕ್ಕೂ ನೋಡ್ಬೇಕ್ರೆ ಈ ಒಂದು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಯೇಸು ಕ್ರಿಸ್ತು ಅಂತಂದ್ರೆ ಅವ್ರನ್ನ ಅಗಲಿಸ್ಕೊಂಡಂತ ಒಂದು ಆಲೋಚನೆ ಕೂಡ ಏನ್ ಮಾಡಕ್ಕಲ್ಲ, ಅವ್ರಿಗೆ ಸಹಿಸ್ಕೊಳಕ್ ಆಗಿಲ್ಲ. ಅದರ ಹಂಗಿರ್ಬೇಕಾದ್ರೆ ನೀ ಅವ್ರ ಬಗ್ಗೆನೇ ಕೆಟ್ಟದ್ ಮಾತಾಡ್ತೀಯ ಅಂತ ಸುಳ್ಳು ಹೇಳ್ಬಿಟ್ಟು ಇದನ್ನ ಸಹಿಸಲ್ಲ, ಈ ಒಂದು ಅವಮಾನ ಹಂಗಿತ್ತಂತೆ ಅವ್ರಿಗೆ, ಅವ್ರಿಗೆ ಗ್ರಹಿಸ್ಕೊಳಕ್ ಆಗಿಲ್ಲ. ಅಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಏನು ಬೇಜಾರಿಲ್ಲ, ಅರೆ ಇದು ಯಾರ ಬಗ್ಗೆ ಹೇಳ್ದಂಗೆ ದೇವ್ರ ಬಗ್ಗೆ ಹೇಳ್ದಂಗೆ ಅಂತಂದ್ಬಿಟ್ಟು ಇದನ್ನ ಸಹಿಸ್ಕೊಳಕ್ ಏನಿತ್ತು ಯೇಸು ಕ್ರಿಸ್ತನಿಗೆ ಕಷ್ಟವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಪ್ರೇಯರ್ ಮಾಡ್ಬೇಕಾದ್ರೆ ಸಾಧ್ಯವಾದ್ರೆ ನನ್ನ ತೊಲಗೋಗ್ಲಿ ಅಂತ ಹೇಳ್ಬೇಕಾದ್ರೆ ಒಂದ್ ಆಫ್ ದ ಪಾರ್ಟ್ ಏನು ಅಂತ ಹೇಳ್ತಾರೆ ಅಂತಂದ್ರೆ ಈ ಒಂದು ಅನುಭವ, ಆ ಒಂದ್ ಮನಸ್ಸಲ್ಲಿರೋ ಒಂದು ಕಹಿಯಾಗಿರೋ ಒಂದು ಆಲೋಚನೆಗಳು, ಆ ಒಂದು ದುಃಖವಾಗಿರೋ ಸನ್ನಿವೇಶ, ಆ ಶೇಮ್ಫುಲ್ ಸಿಚುವೇಶನ್ ಇದೇನಾಗ್ಲಿಂದ ತೊಲಗೋಗ್ಲಿ, ಆದ್ರೆ ನನ್ ಚಿತ್ತ ಅಲ್ಲ ಯಾರ ಚಿತ್ತ ನಿನ್ನ ಚಿತ್ತ ದೇವರೇ ಅಂತ ಮಾಡ್ತಾರೆ ಅಲ್ಲಿ ಅದಕ್ಕೆ ಕೇಳ್ಕೊಂತಾರಂತೆ. ಆಮೇಲೆ that he had come into the world to die and that he must suffer. But this part of his experience he had not fully understood. Evidently he knew that as Moses lifted up the serpent in the wilderness, even so must the Son of Man be lifted up. For comparatively early in his ministry he had stated that in his conversation with Nicodemus. But as he came down nearer and nearer to the time of his humiliation, his degradation, and realized all that it meant, he felt a great shrinking from it and poured out his heart in the cry, "If it be possible, let this cup pass from me." But immediately proving that his affirmation at the time of his consecration, "Lo, I come to do thy will, O God," was not empty words, he added, "Nevertheless, not as I will, but as thou wilt." ಅದಕ್ಕೆ ಏನ್ ಹೇಳ್ತಾರೆ ಬ್ರದರ್ಸ್, ಒಂದು ಮುಖ್ಯವಾಗಿ ಏನ್ ಪಾಯಿಂಟ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನ್ಗೆ ಸಾಯ್ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಮರಣ ಬರಲೇಬೇಕಾಯ್ತು, ಶಿಲ್ವೆಯಲ್ಲಿ ಸಾಯ್ಬೇಕು ಅಂದ್ಬಿಟ್ಟು ಒಂದು ಪಾಯಿಂಟ್ ಗೊತ್ತಿತ್ತು ಅಂತ ಹೇಳ್ತಾರೆ. ಅದ್ ಹೆಂಗ್ ಗೊತ್ತಿತ್ತು ಅಂತಂದ್ರೆ ಯೇಸು ಕ್ರಿಸ್ತು ತನ್ನ ಒಂದು ಮಿನಿಸ್ಟ್ರಿ ಆರಂಭದಲ್ಲಿ ಯೋಹಾನ ಮೂರ್ತಿ ಅಂತ ಹೇಳ್ತಾ ಇದ್ರು, ಮೋಸೆ ಆವೃತ್ತಿ ಆ ತಾಮ್ರ ಸ್ತಂಭ ಸರ್ಪನ ಕಂಬದ ಮೇಲೆ ಹಾಕಿದ್ರು, ಆಯ್ತಾರೆ ಮನುಷ್ಯ ಕುಮಾರ ಏನಾಗ್ಬೇಕು ಎತ್ತದಲ್ಲಿ ಸಾಯಲ್ಪಡ್ಬೇಕು ಅಂತಂದ್ಬಿಟ್ಟು ಇದೆಲ್ಲ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ ಆತನ ಮರಣದ ಬಗ್ಗೆ ಒಂದು ಕ್ಲಿಯರ್ ಒಂದು ಪಿಕ್ಚರ್ ಏನಾಯ್ತಂತೆ ಒಂದು ಗೊತ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಎಕ್ಸಾಕ್ಟ್ ರೀತಿಯಲ್ಲಿ ಯೇಸು ಕ್ರಿಸ್ತನ್ ಯಾವ ತರ ಸಹಿಸ್ತಾರೆ, ಯಾವ್ಯಾವ ರೀತಿಯೆಲ್ಲ ಇದು ಒಂದು ಏನ್ತಾರೆ ಅವಮಾನಗಳನ್ನ ಏನ್ ಮಾಡ್ಕೋದು ಅವ್ರು ಸಹಿಸ್ಕೊಬೇಕು ಅಂದ್ಬಿಟ್ಟು ಈ ಪಿಕ್ಚರ್ ಏನಾಗಿಲ್ಲ ಅವ್ರಿಗೆ, ಅವ್ರಿಗಿನ್ನ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಇದು ಏನಾಯ್ತು ಅಂದ್ರೆ ದೇವರು ಹೋಗ್ತಾ 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 ಏನ್ ಮಾಡೋದು ಅವ್ರು ಕ್ಲೀನಾಗೆ ಅವ್ರಿಗೆ ನೋಟ್ಸ್ ಕೊಟ್ರು ಅಂತ ಹೇಳ್ತಾರೆ. ಅದು ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಆ ಒಂದು ಥಾಟ್ಸ್
ರಿಯಲೈಸ್ ಆಗ್ತಾ ಆಗ್ತಾನೆ ಅವ್ರಲ್ಲಿ ಬಂದಂತ ಒಂದು ಇದು ರಿಯಾಕ್ಷನು ಅಂತ ಅಂದಿರ್ತಾರೆ. ಆದ್ರೂ ಕೂಡ ಏನಾಗಿತ್ತು, ದೇವ್ರ ವಸ್ತು ಸಹಿಸ್ಕೊಳಕ್ಕೆ ಏನಾಗಿದ್ರು ಅವ್ರು ಮಾಡಿದಂತ ಒಡಂಬಡಿಕೆ ಅಂತಾರೆ ಸುಮ್ಮನೆ ವೇಸ್ಟ್ ಆಗಿರೋದಲ್ಲ, ಅದರ ಎಷ್ಟೇ ಆಗಲಿ ಸರಿ ನಾನು ಏನ್ ಮಾಡ್ತೀನಿ ದೇವ್ರ ವಸ್ತ್ರ ಇದು ಸಿದ್ಧವಾಗಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಕಾನ್ಸಿಕ್ರೇಷನ್ ಮಾಡಿರಂತ ಒಂದು ಡಿಸಿಷನ್ ಆಗಿದಂತೆ. ಅದು ಗೊತ್ತಾಗಿದೆ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರಲ್ಲ ನನ್ನ ಚಿತ್ತವಲ್ಲ ಯಾರ ಚಿತ್ತ ನಿನ್ನ ಚಿತ್ತ ಅಂತಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಇದರಲ್ಲೇ ಯೇಸು ಕ್ರಿಸ್ತ ಮಾಡಿರ್ಬೇಕು, ಇದರಲ್ಲೇ ಪ್ರೇಯರ್ ಮಾಡಿರ್ಬೇಕು ಅಂತ ಹೇಳ್ತಾರೆ. ಅಂದ್ರ ಆಮೇಲೆ ನೋಡಿ ನೆಕ್ಸ್ಟ್ And so to his disciples our Savior said, Are you able to lay down your lives completely, even though this shall mean to you injustice in the taking away of your lives? Are you able to drink of the cup that I shall drink of? There will be disgrace and ignominy connected with it all. Are you willing to share with me in this my cup? They answered, We are able. They were willing. Yes, Krishna Shishana Kalito, Ivan Teltadra. ನಾನು ಯಾವ ಥರ ಒಂದು ಕಷ್ಟ ಸಂಕಟ ಹಿಂಸೆ ಮುಖ್ಯವಾಗಿ ಅವಮಾನಗಳನ್ನ ಮಾಡ್ತಾ ಇದ್ದೀನಿ ಸಹಿಸ್ತಾ ಇದ್ದೀನಿ, ಇದೇ ಥರ ಅವಮಾನಗಳನ್ನ ಅಂದರೆ ಇದೇ ಥರ ಜನಗಳಿಂದ ಎಲ್ಲ ರಿಜೆಕ್ಷನ್ಗಳನ್ನ ನೀವು ಸಹಿಸ್ಕೊಳಕ್ಕೆ ನಿಮ್ಮ ಕೈಯಲ್ಲಿದೆ ಸಾಧ್ಯನಾ ಅಂತ ಏನು ಮಾಡ್ತಾರೆ ಅದನ್ನ ಕೇಳ್ತಾರೆ. ಅಲ್ಲರ ಅದೇ ನೋಡ್ಬೇಕಾದ್ರೆ ಅದು ಈ ಶಿಷ್ಯನ ರೇಗ್ಮೆಟಿಗೆ ಏನು ರಿಯಾಕ್ಷನ್ ಮಾಡ್ತಾರೆ, ಹೌದು ಸ್ವಾಮಿ ನಾವೇನಾಗಿದ್ದೀರಿ ಅವು ಸಿದ್ಧವಾಗಿರ್ತೀವಿ. ಅದರ ಹೆಸರು ನೋಡ್ಬೇಕು ಶಿಷ್ಯನಿಗೆ ಹೇಳ್ಬೇಕಾದ್ರೆ ಅವ್ರು ಜನರಲ್ ಆಗಿ ಏನಾಗಿಲ್ಲ, ಇದು ರಿಯಲ್ ಆಗಿರೋಂಥ ಒಂದು ಇದು ಎಫೆಕ್ಟ್ ಏನಾಗಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಏನು ಮಾಡ್ತಾರೆ ಎಲ್ಲರ ಮುಂದೆ ಕೇಳ್ಬೇಕಾದ್ರೆ ಕ್ಯಾಶುವಲ್ ಆಗಿ ಮಾಡ್ತಾರೆ ಒಂದು ಝೀಲಲ್ಲಿ ಹೇಳಿರ್ತಾರೆ. ಅದು ಹೋಗ್ತಾ ಹೋಗ್ತಾ ಏನಾಗಿರ್ತದೆ ಅವ್ರಿಗೆ ಅವರ ಶಿಲ್ವೆ ಮೇಲೆ ಯೇಸು ಕ್ರಿಸ್ತ ಅನುಭವಿಸೋದು, ಅದರ ಇದೆಲ್ಲ ಸಹಿಸ್ಕೊಳ್ಳೋದು ನೋಡ್ಬೇಕ್ರೆ ಆ ಜನಗಳು ಮಾಡೋಂಥ ಒಂದು ಹಿನ್ನೆಲೆ ನೋಡ್ಬೇಕ್ರೆ ಅವರು ಪ್ರಾಕ್ಟಿಕಲ್ ಆಗಿ ಅನುಭವಿಸೋದು ನೋಡ್ಬಿಟ್ಟು ಇವರಲ್ಲಿ ಕೂಡ ಏನಾಗಿರ್ತಾರೆ ಧೈರ್ಯ, ಆ ಧೈರ್ಯ ಏನಾಗ್ತಾರಂತ ದಿನಗಳಲ್ಲಿ ಅವ್ರು ತುಂಬಿಕೊಂಡಿರ್ತಾರೆ. ಅದರ ಅದೇ ನೋಡ್ಬೇಕ್ರೆ ಅವ್ರು ಹೇಳೋಂತಾರೆ ಏನು ಮಾಡಿದ್ರು ಶಿಷ್ಯನಗಳು ಬರೋಂಥ ದಿನಗಳಲ್ಲಿ ಏನು ಮಾಡಿದ್ರು ಅವರು ಅವ್ರ ರೈತರ ನೆರವೇರಿಸಿದ್ರು. ಆಮೇಲೆ This we see is the same cup represented in the communion service. The bread represents the body and the wine the blood of our Lord. The cup especially represented the shame and ignominy connected with his death. And the two disciples said that they were willing to share his cup. They had no hesitancy. At any cost they would be faithful. They would comply with any conditions he would make. They did not, of course, yet know the full import of the word baptism of the word cup. These were things all his disciples were feeling after. When Pentecost should come, these things that Jesus had spoken to them would come to their remembrance. As he had foretold. Adu radu nodbekare ee shishyanrugalige ee ondu point enandre aa paatre nijavada ond artha yavu gotagirbeku antare. ಆಕ್ಚುಲಿ ಅವ್ರಿಗೆ ಪೆಂಟಿಕಾಸ್ಟಲ್ಲಿ ಪವಿತ್ರಾತ್ಮ ಅಭಿಷೇಕ ಯಾವಾಗಾಯ್ತು ಅವಾಗ ಏನಾಗಿರ್ತಾರೆ ಮೋಸ್ಟ್ಲಿ ಇದೆಲ್ಲ ರಿಯಲ್ ಎಫೆಕ್ಟು ಅಂದರೆ ರಿಯಲ್ ಒಂದು ಟೇಸ್ಟ್ ಏನಾಗಿರ್ತಾರೆ ಅವಾಗೆ ಅವಾಗೆ ಗೊತ್ತಾಗಿರ್ತಾರೆ. ಅದಕ್ಕಿಂತ ಮುಂಚೆ ಏನಾಗಿರಲ್ಲ ಇವೆಲ್ಲ ಸುಮ್ಮನೆ ಲಿಟ್ರಲ್ ಆಗಿ ಏನು ಮಾಡ್ತಾರೆ ಇಲ್ಲ ಕ್ಯಾಶುವಲಾಗೆ ಅವಾಗೆ ತೊಗೊಂಡಿರ್ತಾರೆ ಅಂತ ಅಂದ್ಬಿಟ್ರು. ಅದ್ರ ಅದೇ ನೋಡ್ಬೇಕಾದ್ರೆ ಇದೇ ನಾವು ಕಮ್ಯುನಲ್ಲಲ್ಲಿ ಅಂದರೆ ನಾವು ಒಂದು ಕರ್ತ ರಾಬೋಜನಲ್ಲಿ ಆ ಪಾತ್ರೆ ಅಂತ ತೊಗೊಂತಿರಲ್ಲ ಆ ಪಾತ್ರೆಯಿಂದ ಅರ್ಥ ಏನಂತಂದರೆ ಯೇಸು ಕೃಷ್ಣಗೋಸ್ಕರ ಅವಮಾನಗಳು ಏನ್ರಿ ಆ ಒಂದು ಎಲ್ಲ ಒಂದು ನಿಮಿಷಗಳಲ್ಲಿ ಮಾಡೋದು ಆ ಸಹಿಸ್ಕೊಳೋದು ಒಂದು ಪದರ ನೋಡ್ಬೇಕೆ ಪಾತ್ರೆ ಅಂತ ಹೇಳ್ತಾರೆ ಗೊತ್ತಾ ಕಾಡ ನೋಡ್ಬೇಕು ಇನ್ನೊಂದು ಪಾತ್ರ ಅಂತ ಹೇಳ್ತಾರೆ ಅದರ ಏನೋ ಪಾರ್ಟ್ ರೋಲ್ ಅದರ ಸೊ ಆ ದೇವರು ನಮಗೆ ಕೊಟ್ಟಂಥ ರೋಲ್ನ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅದರ ಅದನ್ನ ಪಾರ್ಟ್ ಮಾಡೋದಕ್ಕೆ ನಮ್ಗೆ ಏನಾಗಿದೆ ಸಿದ್ಧವಾಗಿದೆಯಾ ಅಂತ ಅಂದ್ಬಿಟ್ಟು ಅರ್ಥ. ನಾನು ಅದೇ ನೋಡ್ಬೇಕ್ರೆ ಶಿಷ್ಯನಗಳಿಗೆ ಇದು ಯಾವಾಗ ರಿಯಲ್ ಆಗಿ ಗೊತ್ತಾಗಿತ್ತು ಅಂತಂದರೆ ಯೇಸು ಕ್ರಿಸ್ತ ಹೇಳಿದಂತೆ ಪವಿತ್ರಾತ್ಮ ಬಂದಾಗ ಏನು ಮಾಡ್ತಾರೆ ನಿಮಗೆಲ್ಲ ಒಂದು ಸತ್ಯದಲ್ಲಿ ಮಾಡ್ತಾರೆ ಕರ್ಕೊಂಡೋಗ್ತಾರೆ ನಿಮಗೆಲ್ಲ ಏನು ಮಾತಾಡಬೇಕು ಏನೆಲ್ಲ ನೀವೆಲ್ಲ ಏನ್ತಾರೆ ನೀವು ಮರ್ತೋಗಿದ್ರು ಅದೆಲ್ಲ ಏನ್ ಮಾಡ್ತಾರೆ ನಿಮ್ಗೆ ಜ್ಞಾಪಕ ತರ್ತಾರೆ ಅಂತ ಹೇಳ್ಬೇಕಾದ್ರೆ ಅವಾಗ ಏನಾಗ್ತಾರೆ ಎಲ್ಲರಿಗೂ ಶಿಷ್ಯನಗಳಿಗೆ ರಿಯಲ್ ಆಗಿ ರಿಯಲೈಸ್ ಆಗಿರ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಇವಾಗ ನಮ್ಮಲ್ಲೂ ಕೂಡ ಏನ್ತಾರೆ ಎಷ್ಟೋ ಜನ ನಾವು ಕೂಡ ಅನುಭವಿಸ್ತೀರಿ ಅದರ ಕಾನ್ಸಿಕ್ರೇಷನ್ ಮಾಡ್ಬೇಕಾದ್ರೆ ಆ ಕಾನ್ಸಿಕ್ರೇಷನ್ದು ರಿಯಲ್ ಎಫೆಕ್ಟ್ ನಮ್ಗೆ ಏನಾಗಿರಲ್ಲ ನಮಗೆ ಗೊತ್ತಾಗಿರಲ್ಲ ಅದರ ಯಾಕೆ ಸತ್ಯ ಕೇಳಿತೀರಿ ಸತ್ಯದ ಒಂದು ಆಸಕ್ತಿನ ತೊಡಿತೀರಿ. ಆದರೆ ಈ ಕಾನ್ಸಿಕ್ರೇಷನ್ದು ರಿಯಲ್ ಒಂದು ಅಂಡರ್ಸ್ಟ್ಯಾಂಡಿಂಗು ಇಲ್ಲಿ ಯಾವಾಗ ಬಂದಿರ್ತಾರೆ ಅಂದರೆ ಕಾನ್ಸಿಕ್ರೇಷನ್ ಕಾಲಿಟ್ಟ ಮೇಲೆ ಏನಂತಾರೆ ಸ್ವಲ್ಪ ಬೆಳ್ದು ನಮ್ಗೆ ಕ್ಲೀನಾಗೆ ಇನ್ನೂ ಕ್ಲಾರಿಟಿ ಏನಾಗ್ತದೆ ನಮಗೆ ಗೊತ್ತಾಗ್ತಿಲ್ಲ. ಅಲ್ಟಿಮೇಟ್ ಇನ್ನೂ ಯಾವ ಕ್ಲಾರಿಟಿ ಗೊತ್ತಾಗೋದಂದ್ರೆ ಏನ್ರಿ ನಮ್ಮ ಓಟದ ಅಂತ್ಯದಲ್ಲಿ ಏನು ದಿನನಿತ್ಯ ಏನಂತ ಬೆಳಕು ಜಾಸ್ತಿ ಬ್ರೈಟಾಗಿ ಶೈನ್ ಆಗಿ ನಮಗೆ ಇನ್ನೂ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಕಾಣಿಸ್ತದೆ. ಅದೇ ಥರ ಯೇಸು ಕ್ರಿಸ್ತನ್ ಕೂಡ ಅಲ್ವರ ಅವ್ರ ಆರಂಭದಲ್ಲಿ ಅವರು ಶುರು ಮಾಡ್ಬೇಕಾದ್ರೆ ಅದಕ್ಕಿಂತ ಅಂತ್ಯದಲ್ಲೇ ಇದನ್ನ ಆ ಲೈಟು ಇನ್ನೂ ಕ್ಲಾರಿಟಿನೇ ಇರ್ತದೆ ಅವ್ರಿಗೆ ಅವ್ರಿಗೆ ಕಾಣಿಸ್ತಾ ಇತ್ತು. ಅಂದ್ರೆ ಮುಖ್ಯವಾಗಿ ಏನಂದ್ರೆ ಅವರು ಶಿಲ್ಬೆ ಮಾಡಿದ ಒಂದು ಅನುಭವಗಳು ಅದು ಕ್ಲಿಯರ್ ಆಗಿ ಮಾಡೋದು ಅವ್ರಿಗೆ ಕ್ಲಾರಿಟಿ ಯಾವಾಗ ನೋಡ್ಸ್ಕೊಂಡಿದ್ದಂದ್ರೆ ಆ ಒಂದು ಗಾರ್ಡನ್ ಅವ್ರಿಗೆ ಎಸ್ ಎಮ್ ಎಲ್ಲಿ ಮಾಡೋದು ಅವ್ರಿಗೆ ಅಂದ್ರೆ ಅದು ಕ್ಲಿಯರ್ ಆಗಿ ಮಾಡೋದು ಅವ್ರಿಗೆ ಅದನ್ನ ನೋಡ್ಸೋದಕ್ಕೆ ಶುರು ಮಾಡೋದು. ಅಂದ್ರೆ ಈ ಥರ ನೋಡ್ಬೇಕಾದ್ರೆ ನಮ್ಮ ಜೀವನದಲ್ಲೂ ಕೂಡ ಏನು ಮಾಡ್ತಾರೆ ದೇವರು ಇವತ್ತಿರೋಂಥ ಸ್ಟೇಜ್ಗಿಂತ ನಾಳೆ ಹೋಗ್ತಾ ಹೋಗ್ತಾ ಇರ್ತಾರೆ ನಮ್ಮ ಕಾನ್ಸಿಕ್ರೇಷನು ನಮ್ಮ ಕಾನ್ಸಿಕ್ರೇಷನ್ ನಮ್ಗೇನು ಬಿಡ್ತಾರೆ ನಮಗೆ ನಮ್ಗೆ ಗೊತ್ತಾಗ್ಬಿಡ್ತಾರೆ ಅದ್ರ ನಾವು ಯಾವ ಸ್ಟೇಜಲ್ಲಿ ಇದ್ದೀರಿ ನೆಕ್ಸ್ಟ್ ಯಾವ ಸ್ಟೇಜಿಗೆ ಬೆಳಿಬೇಕು ನಾವು ಗೆಲ್ತಿರೋ ಬಿಡ್ತಿರೋ ಅದು ಕೂಡ ನಮ್ಗೆ ಏನಾಗ್ಬಿಡ್ತಾರೆ ಅದು ಕೂಡ ನಮ್ಗೆ ಗೊತ್ತಾಗ್ಬಿಡ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ
ಓಟ ಓಡೋದಕ್ಕಿಂತ ಮುಂಚೆನೆ, ಐ ಮೀನ್ ಓಟ ಮುಗಿಸೋದಕ್ಕಿಂತ ಮುಂಚೆನೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದ್ ಕಡೆ ಬಡದ ಬಿಡ್ತಾರೆ, ಬೆಂಜಮಿನ್ ಬಾಟಲ್ ಅಂತ. ಅದರ ಏನಂತಂದ್ರೆ ಒಬ್ಬ ವ್ಯಕ್ತಿ ಸಾಯೋದಕ್ಕಿಂತ ಮುಂಚೆನೆ ಅವ್ರಿಗೆ ದೇವರು ಏನ್ ಮಾಡ್ತಾರಂತೆ ತಿಳಿಸ್ಬಿಡ್ತಾರಂತೆ, ನಾನು ಏನಂದ್ರೆ ಅವರು ಯಾವ ಕ್ಲಾಸ್ ಅಲ್ಲಿ ಇರ್ತಾರೆ ಅಂತ, ಲ್ಯಾಕ್ ಅಂಡ್ ಫಾಡಿ ಇರ್ತಾರ, ಅದ್ರ ಗ್ರೇಟ್ ಮಂಡಿ ಇರ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವರವ್ರಿಗೆ, ದೇವರವ್ರಿಗೆ ತಿಳಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಈ ಮ್ಯಾಥ್ಯೂ 25th ಚಾಪ್ಟರ್ ಅಲ್ಲಿ ಒಂದು ಪ್ಯಾರಾಬಲ್ ಬರ್ತಾ ಗೊತ್ತಾ, ಈ ಟ್ಯಾಲೆಂಟ್ ಗಳದ್ದು, ಆ ಟ್ಯಾಲೆಂಟ್ ಗಳಿಗೆ ರಿವಾರ್ಡ್ ಕೊಡ್ಬೇಕಾದ್ರೆ ಅಲ್ಲಿ ಏನ್ ಹೇಳ್ತಿರ್ತಾರೆ ಯಜಮಾನ ಅಂತಂದ್ಬಿಟ್ಟು, ಕಮ್ ದೋ ಫೇತ್ಫುಲ್ ಅಂಡ್ ವೈಸ್ ಸರ್ವೆಂಟ್ ಎಂಟರ್ ದೋ ಇನ್ ಟು ದ ಜಾಯ್ಸ್ ಆಫ್ ದ ಲಾರ್ಡ್ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಅಂದ್ರೆ ಆ ಒಂದು ಸೇವಕನ ಕರೀತಾರೆ ಅದರ, ಬಲೆ ನಂಬಿಕಸ್ಥನಂತ ಆಳು ನೀನು, ನೀನು ಯಜಮಾನನ ಏನು ಧನಿಯ ಸೌಭಾಗ್ಯದಲ್ಲಿ ಮಾಡಿ ನೀನು ನೀನು ಸೇರಿಕೋ ಅಂತ ಬಿಡ್ತಾರ. ಬಲೆ ನೀನು ನಂಬಿಕಸ್ಥನ ಆಳು ಅಂತ ಹೇಳ್ಬೇಕ್ರೆ ಆ ಕಾನ್ಫಿಡೆನ್ಸ್ ಇಲ್ಲೇ ಏನ್ ಮಾಡ್ತಾರಂತೆ ನಮ್ಗೆ ನಮ್ ಕೊಡ್ತಾರ, ಧನಿಯ ಸೌಭಾಗ್ಯದಲ್ಲಿ ಸೇರ್ಸ್ಕೊಳಕ್ಕಿಂತ ಮುಂಚೆನೆ ಆ ಕಾನ್ಫಿಡೆನ್ಸ್ ಏನ್ ಮಾಡ್ತಾರಂತೆ ಅದನ್ನ ಕೊಡ್ತಾರೆ ಅಂತಾರೆ. ಸೊ ಈ ರೀತಿ ನೋಡ್ಬೇಕ್ರೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಜೀವನದಲ್ಲಿ ಟ್ರಯಲ್ಸ್ ಏನಾಗ್ತದೆ ಜಾಸ್ತಿ ಆಗ್ತದೆ, ಪ್ರೆಷರ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಅಂದ್ರೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಅವಾಗ ಹೆಂಗಿರ್ತಾರೆ ಇವೆಲ್ಲ ಲೈಟ್ ಆಗಿರ್ತಾರೆ, ಹೋಗ್ತಾ ಹೋಗ್ತಾ ಏನಾಗ್ತದೆ ಜಾಸ್ತಿ ಆಗ್ತದೆ. ಯಾಕೆ ಅಂದ್ರೆ ಅದು ಇನ್ನೊಂದ್ ಕಡೆ ಬಿಡದ ರಸ್ತೆ ಹೇಳ್ಬೇಕು ಹೇಳ್ತಾ ಇದ್ದಾರೆ. ಏನಂದ್ರೆ ಫಸ್ಟ್ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ ಹೆಂಗೆ ಅಂದ್ರೆ ಕಾನ್ಸಂಟ್ರೇಷನ್ ಬಂದಾವಾಗ ಒಂದು ಎಳೆ ಮಗುಗೆ ಏನ್ ಮಾಡ್ದಾಗೆ ಅವಾಗ ಅವಾಗ ತಾನೇ ಅದು ಏನಂತಾರೆ ಗರ್ಭದಿಂದ ಹೊರಗಡೆ ಬಂದಂತ ರೀತಿಲಿ ಕಾನ್ಸಂಟ್ರೇಷನ್ ಮಾಡಿದಾಗ ಅಲ್ಲ, ಅವಾಗ ತಾಯಿ ಏನ್ ಮಾಡ್ತಾರೆ ಮಗುಗೆ ಹಾಲು ಕೊಟ್ಟು ಆಹಾರ ಕೊಟ್ಟು ಏನ್ ಮಾಡೋದು ಚೆನ್ನಾಗಿ ಸಾಕ್ತಾರೆ. ಅದರ ಎಲ್ಲಿವರೆಗು ಒಂದು ಮೆಚುರಿಟಿ ಬರೋದು ಅದರ, ಆ ಮೆಚುರಿಟಿ ಬಂದ್ಮೇಲೆ ಏನ್ ಮಾಡ್ತಾರೆ ಅದೇ ತರ ಏನ್ ಮಾಡ್ಕಲ್ಲ ನೋಡೋದಿಗೆ ಸಾಧ್ಯ ಅಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಒಂದು ಧೈರ್ಯ ತುಂಬಿಸ್ತಾರೆ, ಅದಕ್ಕೆ ಕೆಲಸಗಳು ಅದೇ ಮಾಡ್ಕೊಳಕ್ ಏನ್ ಮಾಡ್ತಾರೆ ಸ್ಲೋ ಕಲಿಸ್ತಾರೆ. ಇದೇ ತರ ನಮ್ಗೆ ಏನ್ ಮಾಡ್ತಾರೆ ದೇವರು ಅಂದ್ಬಿಟ್ಟು ಸ್ಟಾರ್ಟಿಂಗ್ ಕೊಡಂತ ಪ್ರೊಟೆಕ್ಷನ್, ಸತ್ತಿ ಬಿಡ್ಬೇಕು ಸ್ಟಾರ್ಟಿಂಗ್ ಕೊಡಂತ ಪ್ರೊಟೆಕ್ಷನ್ ಆಶೀರ್ವಾದಗಳು ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ ಸ್ಲೋ ಆಗಿ ಎಲ್ಲ ಸ್ಲೋ ಆಗಿ ಮಾಡ್ತಾರೆ ದೇವರು ಕಟ್ ಆಫ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಕಟ್ ಆಫ್ ಮಾಡ್ತಾರೆ ಅಂತಂದ್ರೆ ನಮ್ಮ ಸತ್ಯದ ದೂರ ತರ್ಬೇಕಲ್ಲ, ಸತ್ಯದಿನಾಗ್ಲಿ ಇನ್ನ ದುಡ್ವಾಗೆ ಬೆಳಿಲಿ ನಿಂತ್ಕೊಳ್ಲಿ ಫರ್ಮ್ ಆಗಿ ನಿಂತ್ಕೊಳ್ಳಿ ಅವ್ರ ಮೇಲೆ ಏನಾಗ್ಲಿ ಪ್ರೀತಿ ಅಟ್ಯಾಚ್ಮೆಂಟ್ ಏನಾಗ್ಲಿ ಜಾಸ್ತಿ ಆಗಿರುತ್ತೆ ಮಾಡ್ತಾರೆ ಈ ತರ ಮಾಡ್ತಾರೆ ಅಂತ. ಅದ್ರ ಅದ್ ಏನಕ್ಕೆ ಅಂದ್ರೆ ಈ ಆವಾಗ ಏನ್ ಮಾಡೋದು ಅಂತ ಹೇಳ್ತಾರೆ ಎಫಿಷಿಯನ್ಸ್ ಹೇಳುತ್ತೆ ಸರ್ವಾಯುಧಗಳನ್ನ ಧರ್ಸ್ಕೊಳಕ್ಕೆ ಮಾಡೋದ ಟೈಮ್ ಕೊಡೋದು ಫುಲ್ ಅಲ್ಲಿ ಡ್ರೆಸ್ ಆಗಿ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಆ ಒಂದು ಶತ್ರುನ ಜಯಿಸೋದಕ್ಕೆ ಮಾಡ್ತಾರೆ ಆ ಒಂದು ಹೋರಾಟದಲ್ಲಿ ನಿಂತ್ಕೊಳಕ್ಕೆ ನಮ್ಗೇನಾಗೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ. ಸೊ ಇದೇ ತರ ಕ್ರಿಶ್ಚಿಯನ್ ಜೀವನದಲ್ಲಿ ಕೂಡ ಇದ್ದಂತ ಅನುಭವಗಳು ಅಂತ ಹೇಳ್ತಾರೆ. ಆಮೇಲೆ But if we are willing and anxious, and that is all that we can be, Jesus guaranteed that being willing, they should have these experiences that continuing willing, continuing to suffer with Him here. They should reign with Him in His throne. But as to the particular place for each in the throne, that would not be for Him to say, but for the Father. Alara adige Yesu Christ kuda santoshavagitta antare shishyanagalikella anubhavisi avaru irantha sthanadalli irodu shishyanige ena Yesu Christ ge ena itta tumba ondo aase itta ondu antare adige Yesu Christ ondu prema kelikodta idara tande na ellarigu prarthane madala yarigosa prarthane martini ivurigosa prarthane martini yarigu nan kottidya avurigosa prarthane martini naan elli irthino ivuru kuda alli irbeku ante madtare alli alli kelkontare adara ಅದ್ ನೋಡ್ಬೇಕಾದ್ರೆ ಅದೊಂದು ಎಲ್ಲ ಒಂದು ಒಂದು ಎಂತ ಥಾಟ್ ಅಂದ್ರೆ ಒಂದು ಒಳ್ಳೆ ಒಂದು ಏನಂತಾರೆ ಒಂದು ಕ್ಲೋಸ್ನೆಸ್ ಇರೋಂಥವ್ರಿಗೆ ಏನ್ ಮಾಡೋದನ್ನ ಅದನ್ನ ಕೇಳ್ಕೊಳ್ಳೋದು ಬೇರೆ ಎಲ್ಲರೂ ಕೇಳ್ಕೊಂಡು ಹೋಗ್ತಾರ ಅವ್ರು ವ್ಯವಸ್ಥೆ ಮಾಡಿರ್ತೀನಿ ಅಂದ್ರೆ ಇವಾಗ ಯಾರೋ ಒಬ್ರು ಒಂದು ಜಾಗ ಬಿಟ್ಟೆಲ್ಲ ಊರಿಗೋದ್ರೆ ಫಾರಿನ್ ಗಿನ್ಗೆ ಹೋಗ್ತಾ ಇದ್ದಾರೆ ಅದೇ ಸೆಟ್ಲ್ ಆಗ್ತಾರೆ ಅಂತಂದ್ರೆ ಏನ್ ಮಾಡ್ತಾರೆ ಬೇರೆ ಎಲ್ಲರೂ ಕೊಡೋಗ್ತಾರ ಅವ್ರಿಗೆ ಫ್ರೆಂಡ್ಸ್ ಸಾರಿ ಅವ್ರಿಗೆ ರಿಲೇಟಿವ್ಸ್ ಅಂದ್ರೆ ಏನಾದ್ರು ಮುಖ್ಯವಾಗಿ ಗಂಡ ಹೆಂಡತಿ ತಂದೆ ತಾಯಿ ಇರುತ್ತೆ ಅವ್ರ ಮದ್ದು ಏನ್ ಮಾಡ್ತಾರೆ ಕರ್ಕೊಂಡೋಗ್ತಾರೆ ಅಕ್ಕಪಕ್ಕದವ್ರನ್ನ ಬೇರೆ ಯಾರನ್ನ ಕ್ಲೋಸ್ ಕೊಡೋಗ್ತಾರ ಅಣ್ಣ ತಮ್ಮಂದ್ರು ಏನ್ ಮಾಡಲ್ಲ ಕರ್ಕೊಂಡೋಗಲ್ಲ ಕರ್ಕೊಂಡೋಗ್ತಾರೆ ಅಂದ್ರೆ ಏನು ನಿಮಗೆ ಅವ್ರು ಅಷ್ಟು ಏನಾಗಿದೆ ಅವ್ರಿಗೆ ಅವರು ಕ್ಲೋಸ್ ಆಗಿದೆ. ಅದೇ ನೋಡ್ಬೇಕು ಯೇಸು ಕ್ರಿಸ್ತ ಕೂಡ ಅಲ್ಲಿ ಕೇಳ್ಕೊಬೇಕ್ರೆ ಯೇಸು ಕ್ರಿಸ್ತ ಏನಾಯ್ತಂದ್ರೆ ಶಿಷ್ಯನ್ರಿಗೆ ಎಲ್ಲರೂ ಇದನ್ನ ಅನುಭವಿಸಿ ಅವ್ರ ಜೊತೆಗೆ ಇರ್ಬೇಕು ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನಿದೆ ತುಂಬ ಒಂದು ಆಸೆ ಇತ್ತು ಅಂತ ಹೇಳ್ತಾರೆ. ಆದ್ರೆ ಆ ಪೊಸಿಷನ್ ಕೊಡೋದು ಯಾರಿಗಂತ ಬಿಟ್ಟಿದ್ದು ತಂದೆಗೆ ಬಿಟ್ಟಿದ್ದು ಅಂದ್ರೆ ಯಾರು ಯೇಸು ಕ್ರಿಸ್ತನಿಗೆ ತುಂಬಾ ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂದ್ಬಿಟ್ಟು ಡಿಸೈಡ್ ಮಾಡೋದು ಆ ಪೊಸಿಷನ್ ಡಿಸೈಡ್ ಮಾಡೋದು ಯಾರಂತೆ ತಂದೆಯಾದ ದೇವರು ಎಲ್ಲರೂ ಒಂದೇ ಸೀಟೆ ಅಂದ್ರೆ ಆ ಸೀಟಲ್ಲಿ ಎಷ್ಟೆಷ್ಟು ಕ್ಲೋಸ್ ಆಗ್ತದೆ ಅಂತಾರೆ ಅಂದ್ಬಿಟ್ಟು ಏನ್ರಿ ಅದಲ್ಲೇ ಡಿಫ್ರೆನ್ಸ್ ಅದರ ನಮ್ಗೇನ್ಬಿಡಿ ಆ ಸೀಟಲ್ಲಿ ಎಲ್ಲೋ ಕೂಡ ಮೂಲೆ ಕೊಟ್ಟರೆ ಸಾಕು ಆಚೆ ಮಾಡ್ಕೊಂತೀರಿ ಅದರ. ಸೊ ಆದರೆ ಅದನ್ನ ಡಿಸೈಡ್ ಮಾಡೋದು ಯಾರಂತೆ ಅದೇ ವ್ಯವಸ್ಥೆ ಮಾಡಿದ್ರೆ ಯೇಸು ಕ್ರಿಸ್ತ ಕೂತಿರ್ತಾರೆ ಅವ್ರ ಪಕ್ಕದಲ್ಲಿ ಮೋಸ್ಟ್ಲಿ ಯಾರು ಕೂತಿರ್ಬೋದು ಕ್ಲೋಸ್ ಆಗಿ ಜಾನು ಆಮೇಲೆ ಜಾನು ಪೌಲು ಇಬ್ಬರಂತ ಖಂಡಿತ ಆಮೇಲೆ ಫೀಚರ್ ಏನ್ ಮಾಡ್ತಾರೆ ಕೂತಿರ್ತಾರೆ ಅದರ. ಸೊ ಈ ಪೊಸಿಷನ್ ಡಿಸೈಡ್ ಮಾಡೋದು ಯಾರು ತಂದೆ ದೇವರು. ಸೊ ಯಾರು ಹೆಂಗ್ ಕೂತಿರ್ಬೇಕು ಅಂದ್ಬಿಟ್ಟು ನಮಗ್ ಗೊತ್ತಿಲ್ಲ ಅದೇನ್ ಮಾಡ್ತಾರೆ ದೇವ್ರ ದೇವ್ರ ಡಿಸೈನ್ ಮಾಡ್ತಾರೆ. ಸೊ ಅವ್ರ ಒಂದು ಸ್ಯಾಕ್ರಿಫೈಸ್ ಲೆಕ್ಕದಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ದೇವ್ರೇ ಮಾಡ್ತಾರೆ ರಿವೈಡ್ ಕೊಡ್ತಾರೆ ಅಂತ. ಆಮೇಲೆ The courage, the fortitude of our dear Redeemer in walking the narrow way fills us with admiration. How strong and brave was his character! He had no thought of looking back.
his whole being was intent upon accomplishing the will of his Father in heaven, upon sacrificing himself in the interest of the world. What a noble example was set before the apostles. Greatness in humility, victory through entire self-surrender. Adara Yesu Christ enagide andre ಶಿಷ್ಯನಿಗಳಿಗೆ ಒಂದು ಗ್ರ್ಯಾಂಡ್ ಆಗಿರೋಂಥ ಎಕ್ಸಾಂಪಲ್. ಅಂದರೆ ಎಷ್ಟು ಒಂದು ಕಷ್ಟವಾಗಿರೋ ಸರಿ ಇಕ್ಕಟ್ಟಾರ ಮಾರ್ಗದಲ್ಲಿ ನಡೆದು ಓಟ ಓಡಿ ಧೈರ್ಯ ಮುಗಿಸೋಲ್ಲ. ಇದೆಲ್ಲ ಏನಾಯ್ತು ಅಂದರೆ ಯೇಸು ಕ್ರಿಸ್ತನ ಒಂದು ಒಂದು ಹೆಜ್ಜೆಜಾಡಿ ನಡೆಯದೆ ಶಿಷ್ಯನಿಗೆ ಏನಾಯ್ತು ಕ್ಲೀನಾಗೆ ಒಂದು ಒಳ್ಳೆಯ ರೋಲ್ ಮಾಡಲ್. ಅಂದರೆ ಯೇಸು ಕ್ರಿಸ್ತನ ನೋಡೋದೇ ಅವ್ರಿಗೆ ಏನಾಯ್ತಂತ ಒಂಥರ ಒಂದು ಪ್ರೋತ್ಸಾಹ ಹುಮ್ಮಸ್ಸಿನ ಏನ್ಮಾಡಂತೆ ಅವ್ರು ನಡೀದಕ್ಕೆ ಅಂತ ತುಂಬ ಅವ್ರಿಗೆ ಪ್ರೋತ್ಸಾಹ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಡ್ರಿಂಕಿಂಗ್ ಆಫ್ ದ ಲಾರ್ಡ್ಸ್ ಕಪ್ ಬೈ ದ ಚರ್ಚ್. The drinking of the Lord's cup by the church represents our participation in the sufferings of Christ in the present time. None shall be a member of the body of the great mediator of the new covenant unless he come in now under the proper terms. The drinking of the blood then is the sharing of the cup. For if we drink not of his cup, neither shall we share with him in his glory. He said, drink ye all of it. All must drink and the entire cup must be drained. During this age. ಅದಕ್ಕೆ ಹೇಳ್ತಾರೆ ಇನ್ನ ನೀವೆಲ್ಲರೂ ಏನ್ ಮಾಡ್ರಿ, ನೀವೆಲ್ಲರೂ ಕುಡೀರಿ ಅಂತ ಹೇಳ್ತಾರೆ. ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂತ ಹೇಳ್ತಾರಲ್ಲ, ಅದೇ ಇಂಗ್ಲೀಷ್ ಅಲ್ಲಿ ಆ ಪದಕ್ಕೆ ಎರಡು ಅರ್ಥ ಬಿಡ್ತಾರೆ. ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಒಂದು ಅರ್ಥ ಏನಂದ್ರೆ ನೀವೆಲ್ಲಾರು ಏನ್ ಮಾಡ್ರಿ ಅದನ್ನ ಕುಡಿದ್ಬಿಡ್ರಿ ಅಂತಂದ್ರೆ, ಇನ್ನೊಂದು ಅರ್ಥ ಏನಂದ್ರೆ ನೀವೆಲ್ಲಾರು ಏನ್ ಮಾಡ್ರಿ ಅದನ್ನ ಎಲ್ಲಾರನ್ನ ಎಲ್ಲಾನು ಕುಡಿದ್ಬಿಡ್ರಿ ಅಂತ ಅರ್ಥ. ಅದರ ಎರಡು ಅರ್ಥ ಬಿಡ್ತಾರೆ, ನೀವೆಲ್ಲಾರು ಕುಡೀರಿ, ಇನ್ನೊಂದು ಏನ್ ಮಾಡಿ ಅದ್ರಲ್ಲಿ ಎಲ್ಲಾನು ಕುಡಿದ್ಬಿಡ್ರಿ ಅಂತ ಅರ್ಥ. ಅದ್ರ ಹಂಗ್ರೆ ಮೀನಿಂಗ್ ಸ್ವಲ್ಪ ಕೊಡೆ ಮಾಡಿ ಉಳಿಸ್ಬೇಡಿ ಅಂತ ಬಿಡೋದ್ರು. ಹಂಗ್ರೆ ಏನಂತಂದ್ರೆ ಈ ಇದೇ ಒಂದು ಸುವಾರ್ಥ ಇದಂತ ಕಂಡೀಷನ್. ಅದರ ಹಂಗ್ರೆ ಸುವಾರ್ಥದಲ್ಲಿ ಯೇಸು ಕ್ರಿಸ್ತನ ಬಾಡಿ ಮೆಂಬರ್ ಆಗ್ಬೇಕು, ಅವ್ರ ಜೊತೆ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕಂಪಲ್ಸರಿ ಮಾಡ್ಬೇಕು, ಫುಲ್ಫಿಲ್ ಮಾಡ್ಲೇಬೇಕು. ಅದರ ಪೂರ್ತಿಯಾಗಿ ಮಾಡ್ಬೇಕು ಕುಡಿಬೇಕು. ಅದರ ಆಮೇಲೆ ಏನ್ರಿ ಎಲ್ಲಾರು ಏನ್ ಮಾಡ್ಬೇಕು ಕುಡಿಬೇಕು. ಯಾರೆಲ್ಲ ಕುಡಿತಾರೋ ಪೂರ್ತಿಯಾಗಿ ಕುಡಿತಾರೋ ಅವ್ರಿಗೇನ್ರಿ ಆ ಜೀವ ಅಂತ ಜಯಮಾಲೆ ಅಂದ್ರ. ಆಮೇಲೆ very great privilege that we are permitted to have a suffering in share in the suffering of Christ. If we suffer with him, we shall also reign with him. We shall participate in the inauguration of the new dispensation and in dispensing its blessings. The antitype of Moses who will do the sprinkling is Christ the head and the church his body glorified, of whom we read in Acts 3:22. For Moses truly said unto the Father, a prophet shall the Lord your God raise up unto you of your brethren, like unto me. That is, Moses was this time on a smaller scale. The body is now being raised up. Jesus was the first raised up. Then all the apostles and following after the remaining members of his body. ಆ ಒಂದು ಏನ್ ಮಾಡ್ತಾ ಇದಾರೆ ಇವಾಗ, ಆ ಒಂದು ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್ ಸೆಲೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಯಾರು ಅದು ಅಂತಂದ್ರೆ ಮೋಸೆ ಹೇಳ್ತಾರಲ್ಲ, ನಿಮ್ಮ ನಡುವೆನೆ ಪ್ರವಾದಿ ಏನ್ ಮಾಡ್ತಾರೆ ಎಬ್ಬಿಸ್ತಾರೆ. ಆ ಪ್ರವಾದಿನ ಮಾತ್ರ ಏನ್ ಮಾಡಿ ನೀವೆಲ್ಲರೂ ನೀವೆಲ್ಲ ಕೇಳ್ಬೇಕು ಅಂತ ಹೇಳ್ತಾರೆ. ಸೊ ಆ ಪ್ರವಾದಿ ಯಾರು ಅಂತಂದ್ರೆ ಕ್ರೈಸ್ಟ್ ಹೆಡ್ ಅಂಡ್ ದ ಬಾಡಿ ಅದರ. ಸೊ ಆ ಒಂದು ಪ್ರವಾದಿನೇ ಎಬ್ಬಿಸ್ಬಿಟ್ಟು ಅವ್ರ ಮುಖಾಂತರ ಎಲ್ಲ ಜನಗಳಿಗೆ ಏನ್ ಮಾಡ್ಬೇಕು ಅಂತಿದ್ದಾರೆ, ಆಶೀರ್ವಾದ ಮಾಡ್ಬೇಕು ಅಂತಿದ್ದಾರೆ. ಸೊ ಇದು ನಮ್ಗೆ ದೇವ್ರು ಕೊಟ್ಟಂತ ಒಂದು ವಂಡರ್ಫುಲ್ ಆಪರ್ಚುನಿಟಿ. ಅದರ ಯೇಸು ಕ್ರಿಸ್ತನ ಒಂದು ದೇಹಕ್ಕೆ ಒಂದು ಅಂಗವಾಗದಕ್ಕೆ ದೇವ್ರು ನಮ್ಗೆ ಕೊಟ್ಟಿರೋ ಒಂದು ಗ್ರ್ಯಾಂಡ್ ಆಪರ್ಚುನಿಟಿ ಅಂತ ಅಂದ್ ಮಾಡ್ತಾರೆ ಅಲ್ಲಿ ಅಲ್ಲ ಹೇಳ್ತಾರೆ. ಆಮೇಲೆ will sprinkle the word of mankind, and this will mean the bringing of them into harmony with the divine law. ಅದೇ ಹೇಳ್ತಾರೆ, ಹಳೆ ಕಾಲದಲ್ಲಿ ಮೋಸೆ ಏನ್ ಮಾಡ್ತಾರೆ ಅಂದ್ರೆ ಈ ತರ ಒಂದು ದೇವರು ಒಂದು ಆಶೀರ್ವಾದಗಳನ್ನ ಜನಗಳಿಗೆ ಕೊಡ್ಬೇಕಾದ್ರೆ ಮಾಡ್ತಾರೆ, ಅಲ್ಲಿ ಬಲಿ ಯಜ್ಞಗಳನ್ನ ಸಲ್ಲಿಸ್ಬಿಟ್ಟು ಆ ರಕ್ತ ಏನ್ ಮಾಡ್ತಾ ಇರ್ತಾರೆ ಅಲ್ಲಿ ಅದ್ರ ನೀರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಇಸೋಪ್ ಒಂದು ಇತ್ತು ಬರಲ್ಲ ತಗೊಂಡ್ಬಿಟ್ಟೆ ಮಾಡ್ತಾರೆ. ಅಂದ್ರೆ ಒಂದು ರಂಬೆ ಅಂದ್ರೆ ಒಂದು ಬ್ರಾಂಚ್ ತಗೊಂಡು ಏನ್ ಮಾಡ್ತಾ ಅಂದ್ರೆ ಅದ ಎಲ್ಲ ಜನಗಳು ಮೇಲೆ ಮಾಡ್ತಾರೆ ಅಲ್ಲಿ ಚಿಮ್ಮಿಸ್ತಾ ಇದ್ರು ಅಂತ ಇರ್ತಾರೆ. ಸೊ ಅದೇನಂದ್ರೆ ಈ ಒಂದನ್ನು ಹೊಸ ಒಡಂಬಡಿಕೆ ರಕ್ತ, ಅದು ರಕ್ತ ಅಂದ್ರೆ ಯಾರ್ದು ಒಂದು ರಕ್ತ ಸೇರ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಮುಖ್ಯವಾಗಿ. ಆನಂತರ ಏನ್ರೆ ಸಭೆಯ ಒಂದು ಸ್ಯಾಕ್ರಿಫೈಸ್, ಈ ಸ್ಯಾಕ್ರಿಫೈಸ್ ನ ಸತ್ಯದ ಜೊತೆಗೆ ನೀರನ್ನು ಸತ್ಯ ಸತ್ಯತೆ ಮಿಕ್ಸ್ ಮಾಡಿ ಜನಗಳಿಗೆ ಮಾಡ್ತಾರೆ, ಪ್ರೋಕ್ಷ ಮಾಡ್ತಾರೆ. ಹೆಂಗ್ ಗೊತ್ತಂದ್ರೆ ಜನಗಳಿಗೆ ಅದು ಅರಿವು ಏನ್ ಮಾಡ್ತಾರೆ ಉಂಟಿಸ್ತಾರೆ. ಅವಾಗ ಅರಿವುಗಳು ಯಾವಾಗ ಬರ್ತದೋ ಅವಾಗ ಜನಗಳಿಗೆ ಏನ್ ಮಾಡೋದು ಆಶೀರ್ವಾದ ಬರಂತದ್ದು. ಅದರ ಸದ್ಯ ಬಿಡ್ಬೇಕಾದ್ರೆ ಮೋಸೆ ಯಾವ ತರ ಈ ಕೆಲಸ ಮಾಡ್ತಾ ಇದ್ರು ಇದೇ ತರ ಈ ಆಂಟಿಟಿಪಿಕಲ್ ಹೈ ಪ್ರೀಸ್ಟ್. ಸೊ ಆಂಟಿಟಿಪಿಕಲ್ ಮೋಸೆಸ್ ಯಾರಂತಂದ್ರೆ ಈ ಒಂದು ಕ್ರೈಸ್ಟ್ ಇದರಿಂದ ಬಡಿ ಏನ್ ಮಾಡ್ತಂತೆ ಇದನ್ನ ಆತನ ರಾಜ್ಯದಲ್ಲಿ ಮಾಡ್ತಾರಂತೆ. ಆಮೇಲೆ it will require 1,000 years to sprinkle mankind. So there is a great difference between the drinking of the cup and the sprinkling of the bread.
The sprinkling with the blood represents justification, while the drinking of the cup by the church represents not only justification, but sanctification. ಆ ಒಂದು ಪಾನ ಪಾತ್ರೆಯಲ್ಲಿ ಕುಡಿಯೋದು ಅಂತಂದ್ರೆ ಏನರ್ಥ ಅಂತಂದ್ರೆ ಆತನ ಒಂದು ಕ್ಷಮೆ ಕಷ್ಟ ಸಂಕಟಗಳೇ ಮಾಡೋದು ಪಾಲಾಗೋದು ಆತನ ರಕ್ತನ ಪರೋಕ್ಷ ಮಾಡೋದು ಏನು ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಬರುವಂತ ಒಂದು ನೀತಿ ಮಂತ್ರ ಇದು ಯಾರಿಗೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಬರುವಂತ ಒಂದು ಎಲ್ಲಾ ಜನಗಳಿಗೆ ಕಾಮನ್ ಪೀಪಲ್ಗೆ ಬರುವಂತ ಒಂದು ರಕ್ಷಣೆ ಅದರ ಆದ್ರೆ ಇವಾಗ ಆ ಒಂದು ಪಾತ್ರೆಯಲ್ಲಿ ಪಾನ ಮಾಡೋದ್ರಿಂದ ಮುಖಾಂತರ ನಮ್ಗೆ ಏನಾಗ್ತಾರೆ ಆತನ ಒಂದು ಜೊತೆಗೆ ಆಳ್ವಿಕೆಯಲ್ಲಿ ಪಾಲಾಗೋದಕ್ಕೆ ನಮ್ಗೆ ಏನಾಗ್ತಾರೆ ಒಂದು ಒಂದು ಭಾಗ್ಯ ಸಿಕ್ಕಂಗೆ ಆಮೇಲೆ Our Lord's recognition of the divine purposes. Our Lord, in his memorable words to St. Peter, "The cup which my Father hath given me, shall I not drink it?" Referred evidently to his dying experiences, which were severe in the extreme. He was dishonored of men and reckoned as an enemy of God, a blasphemer. His physical sufferings he knew would be intense, but to his perfect mind, the shame and disesteem, the opprobrium added greatly to the poignancy of his anguish. Yet this was the cup the Father had given him. It was the divine purpose representing, respecting him. ಅದರ ಅದೇ ಹೇಳ್ಬೇಕಾದ್ರೆ ಯೇಸುಕ್ರಿಸ್ತ ಪೇದ್ರಿಗೆ ಒಂದು ಮಾತಾಡ್ತಾರೆ ಗೊತ್ತಾ, ಹಾ ತಂದೆ ನಾನು ಕೊಡುವಂತ ಪಾತ್ರೆ ಪಾನ ಮಾಡದೆ ಇದ್ಬಿಡ್ತೀನೋ ಅಂತ ಬಿಡೋದ್ರೆ ದ ಕಪ್ ವಿಚ್ ಮೈ ಫಾದರ್ ಹ್ಯಾಡ್ ಗಿವನ್ ಮೀ ಶಾಲ್ ನಾಟ್ ಡ್ರಿಂಕ್ ಇಟ್ ಅಂತ ಹೇಳ್ಬೇಕಾದ್ರೆ ಯೇಸುಕ್ರಿಸ್ತನಿಗೆ ಆ ಶಿಲುಬೆ ಮಾಡೋ ಬಗ್ಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಅದೇನು ಫಿಸಿಕಲ್ ಆಗಿ ಎಷ್ಟೆಲ್ಲ ಅವ್ನಿಗೆ ದುಃಖ ಆಗ್ತಾರೆ ನೋವಾಗ್ತದೆ ಇಲ್ಲ ಅಂತ ಕ್ರಿಸ್ತನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಇದು ಬಿಟ್ಟು ಅವ್ರಿಗೆ ಆಗುವಂತ ಒಂದು ಏನ್ರಿ ಅವಮಾನ, ಅವ್ರಿಗೆ ಆಗುವಂತ ಒಂದು ಇನ್ಸಲ್ಟ್, ಇದೇನಾಗಿತ್ತು ಅಂದ್ರೆ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಇದಂತ ದುಃಖಕ್ಕೆ ಏನಾಗಿತ್ತು ಅಂದ್ರೆ ತುಂಬಾ ಒಂದು ಇನ್ನೊಂದು ನೋವು ಏನ್ ಮಾಡ್ದಂಗಿಲ್ಲ ಜಾಸ್ತಿ ಉಂಟು ಮಾಡ್ದಂಗೆ. ಅದು ಅದೇ ಹೇಳ್ತಾರಲ್ಲ ಏನ್ರಿ ಫಿಸಿಕಲ್ ಪೇನ್ಕಿಂತ ಮೆಂಟಲ್ ಪೇನ್ ಏನ್ರಿ ತುಂಬಾ ಜಾಸ್ತಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ. ಫಿಸಿಕಲ್ ಪೇನ್ ಬಂದ್ರೆ ಮಾಡೋದು ಹೆಂಗೋ ಹೆಂಗೋ ಸಹಿಸ್ಕೊಂಡ್ಬಿಡೋದು, ಅವ್ರ ಮೆಂಟಲ್ ಪೇನ್ ಬಂದ್ರೆ ಏನ್ ಮಾಡೋಕ್ಕಾಗಲ್ಲ ಸಹಿಸ್ಕೊಳಕ್ಕೆ ತುಂಬಾ ಕಷ್ಟ. ಸೊ ಕ್ರಿಸ್ತನ್ ಏನಾಗಿತ್ತು ಅಂದ್ರೆ ಈ ಫಿಸಿಕಲ್ ಪೇನ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರ್ತಾರೆ, ಅದನ್ನ ಅವ್ರ ಮನಸ್ಸು ಅವರು ಗಟ್ಟಿ ಮಾಡ್ಕೊಂಬಿಟ್ರು, ಕಲ್ ತರ ಮಾಡ್ಕೊಂಬಿಟ್ರು ಅಂತ ಏಷ್ಯಾ ಹೇಳ್ತಾರೆ. ಆದ್ರೆ ಈ ಮೆಂಟಲ್ ಪೇನ್ ಅನುಭವಿಸೋದಕ್ಕೆ ಏನಾಗಿತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಅವ್ರಿಗೆ ಏನಾಯ್ತು ತುಂಬಾ ಕಷ್ಟವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಾದ್ರೆ ದೇವ್ರ ಹತ್ರ ಕೇಳ್ಕೊಬೇಕು, ಏನ್ ಕೇಳ್ಕೊ ಅಂತಾರೆ ಈ ಒಂದು ಮೆಂಟಲ್ ಪೇನೆ ಏನ್ ಮಾಡೋ ದೇವ್ರ ಅದರಿಂದ ತೆಗೆದ್ಬಿಡು ಅಂತ ಮಾಡಿದ್ರು ಕೇಳ್ಬಿಡ್ತು. ಫಿಸಿಕಲ್ ಪೇನ್ ಬಗ್ಗೆ ಮಾಡಕ್ ಹೋಗಿಲ್ಲ ಅವರು, ಅವರು ಕೇಳಕ್ಕೆ ಹೋಗಿಲ್ಲ ಅಂತ ಮಾಡ್ತಾರೆ ಹೇಳ್ತಾರೆ. ಅದರ ಯಾಕಂದ್ರೆ ಈ ಮೆಂಟಲಲ್ಲಿ ನಡೆಯುವಂತ ಒಂದು ಥಾಟ್ಸ್ ಅಲ್ಲಿ ನಡೆಯುವಂತ ಒಂದು ಪ್ರೊಸೆಸ್ ಹೆಂಗಿತ್ತು ಅಂದ್ರೆ ನಮ್ಗೆಲ್ಲ ಥಾಟ್ಸ್ ಬರ್ತಾ ಹೊಂದಿರಿ, ನಮ್ಮ ಆಲೋಚನೆ ಬರ್ಬೇಕಾದ್ರೆ ನಾವೇ ಮಾಡ್ತೀವಿ ಆಲೋಚನೆಯನ್ನ ಯೋಚಿಸ್ತೀರಿ. ಅದರ ನಮ್ಗೆ ಯೋಚನೆ ಮಾಡೋಕೇನೆ ನಮ್ಗೆ ಫುಲ್ ಅಧಿಕಾರ ಇದೆ. ಅದರ ಏನೋ ಕೆಟ್ಟದ ಆಲೋಚನೆ ಬಂತ ಏನೋ ಒಂದು ಬಂತು ಒಂದು ಆಲೋಚನೆಯಲ್ಲಿ ಅದ್ರಲ್ಲಿ ಕೆಟ್ಟದ್ದು ಯೋಚನೆ ಮಾಡ್ಬೋದು, ಒಳ್ಳೇದು ಕೂಡ ಮಾಡೋದವ ನಾವು ಯೋಚನೆ ಮಾಡೋದು. ಈಗ ಅಧಿಕಾರ ಯಾರಿಗಿದೆ ನಮ್ಗಿದೆ. ಅದರ ಇವಾಗ ಯೇಸು ಕ್ರಿಸ್ತನ್ಗೆ ಈ ತರ ಇತ್ತ ಅಂದ್ರೆ ಯೇಸು ಕ್ರಿಸ್ತನ್ಗೆ ಆ ಒಂದು ಅಧಿಕಾರ ಇತ್ತು. ಆದ್ರೆ ಅವ್ರ ಅಪ್ಪಿ ತಪ್ಪಿ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಏನಾಗಿರೋರು ಏನಾಗಿರೋರು ನಾಶ ಆಗ್ಬಿಡು. ಯಾಕಂದ್ರೆ ಮಹಾಯಾಜಕ ದೇವರ ಸನ್ನಿಧಾನದಲ್ಲಿ ವರ್ಷಕ್ಕೋಸ್ಕರ ರಕ್ತ ಪರೋಕ್ಷ ಮಾಡಕ್ ಹೋಗ್ಬೇಕು, ಅವ್ರು ಏನ್ ಮಾಡೋದು ಕೆಟ್ಟದ್ದು. ಅಂದ್ರೆ ಯೇಸು ಕ್ರಿಸ್ತ ಆಲೋಚನೆ ಕೂಡ ಏನಾಗಿರ್ಬೇಕಾಯ್ತು. ಹಂಗಾರೆ ಯೇಸು ಕ್ರಿಸ್ತ ಆ ಥಾಟ್ಸ್ ಎಂಟರ್ಟೈನ್ ಮಾಡದೇ ರೀತಿಯಲ್ಲಿ ಅವ್ರ ಮೈಂಡ್ ಎಷ್ಟು ಇದಿರ್ಬೇಕು, ಪ್ರೆಷರ್ ಇರ್ಬೇಕು ಯೋಚನೆ ಮಾಡಿ. ಅದರ ನಮ್ಗೆ ಎಷ್ಟೊಂದ್ಸತಿ ಹಿಂಗಿರ್ತದೆ, ಹಾ ಭಯಂಕರ ಏನೋ ಪ್ರೆಷರ್ ಆಗ್ತಾ ಇರ್ಬೇಕು ಕೂಡ ಸಹಿಸ್ಕೊತೀವಿ ಅಲ್ಲಿ ಯಾವ್ದಾದ್ರು. ಆಮೇಲೆ ಏನ್ ಮಾಡ್ತೀರಿ, ಹಾ ಸಿಕ್ಕಾಪಟ್ಟೆ ಜಾಸ್ತಿ ತಲೆಬಿಡ್ತಾರೆ, ಆಗೇನ್ ಮಾಡ್ತೀರಿ ನೆಗೆಟಿವ್ ರಿಯಾಕ್ಟ್ ಮಾಡೋಕೆ ಒಂದಲ್ಲ ಮೂಮೆಂಟ್ ಅಲ್ಲಿ ಮಾಡ್ತೀರಿ ನಾವು ಮೈಂಡ್. ಅದರ ಅಟ್ಲೀಸ್ಟ್ ಓಪನ್ ಆಗಿ ರಿಯಾಕ್ಟ್ ಮಾಡಿದ್ರು ಮೈಂಡ್ ಅಲ್ಲೇ ಮಾಡ್ತಾರೆ ಪ್ರೊಸೆಸ್ ಕೆಟ್ಟ ನಡೀತಲ್ಲ. ಇದು ಯೇಸು ಕ್ರಿಸ್ತ ಮಾಡ್ಬಾರ್ದಾಗಿತ್ತು ಅಂದ್ರೆ ನೋಡೋದು ಅವ್ರಿಗೆ ಇರೋಂಥ ಪ್ರೆಷರ್ ಹೆಂಗಿತ್ತು ಅಂದ್ರೆ ಭಯಂಕರವಾಗಿತ್ತು ಅಂತ ಹೇಳ್ತಾರೆ. ಇದನ್ನೇ ದೇವರ ಸಾಧ್ಯ ನನ್ನ ಏನ್ ಮಾಡಿದ್ನ ಏನ ತೆಗೆದಾಕೊಂಡು ಕೇಳ್ತಾರಂತೆ. ಅದರ ಅದಕ್ಕೆ ಏನು ಹೇಳ್ತಾರೆ, ಈ ಈ ಇದು ದೇವಚಿತ್ತ ಆಗಿದ್ರೆ ಈ ಕೊಡುವಂತ ಪಾತ್ರೆಯಲ್ಲಿ ನಾನು ಪಾನ ಮಾಡಿದ್ರೆ ಬಿಟ್ಬಿಡ್ತೀನ ಅಂತ. ಆಮೇಲೆ The Lord had all the experiences necessary for proving and testing his loyalty. For it was necessary that he manifest his loyalty before both angels and men. The whole matter has been divinely arranged from before the creation of man. He was the lamb slain from the foundation of the world. Everything pertaining to that slain lamb was foreknown by the Father. ಅವರು ಅದನ್ನ ಹೇಳ್ತಾರೆ, ಇದು ಯೇಸು ಕ್ರಿಸ್ತು ಇಡೀ ಜಗತ್ತು ಆಮೇಲೆ ಇಡೀ ದೇವರು ಎಲ್ಲ ಸೃಷ್ಟಿಗಳ ಮುಂದೆ ಈ ಒಂದು ಲೆವೆಲಲ್ಲಿ ದೇವರಿಗೆ ನಂಬಿಕೆ ಕಸ್ತಾಗಿರ್ತಾರೆ ಅಂದ್ಬಿಟ್ಟು ಪ್ರೂವ್ ಮಾಡೋದು ಏನಾಗುತ್ತಂತೆ. ತುಂಬ ಇಂಪಾರ್ಟೆಂಟ್ ಅಂದ್ರೆ ಯಾರಿಗೆ ಅಂದರೆ ಈವನ್ ಫಾರ್ ಏಂಜಲ್ಸ್ ಅಂಡ್ ಮೆನ್. ಅದಕ್ಕೆ ಹೇಳ್ಬೇಕಾದ್ರೆ ದೇವರು ಆತನ ಬಗ್ಗೆ ಹೇಳ್ಬೇಕು ಹೇಳ್ತಾರೆ, ಲೋಕ ಉತ್ಪತ್ತಿಗಿಂತ ಮುಂಚೆ ಕೊಯಲ್ಪಟ್ಟಂತ ಕುರಿಯಾದ ಆತನು. ಅದರ ಸರ್ ಕುರಿನ ಕಡಿಬೇಕಾದ್ರೆ ಅದು ಯಾವ ರೀತಿಯೆಲ್ಲ ಇದೆಲ್ಲ ಆಗ್ತದೆ, ಯಾವ ರೀತಿಯ ಅದಕ್ಕೆಲ್ಲ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಯಾರು ಗೊತ್ತಿತ್ತು ಫಸ್ಟೇ, ಇದೆಲ್ಲ ಯೇಸು ಕ್ರಿಸ್ತನಿಗೆ ಫಸ್ಟೇ ಗೊತ್ತಿತ್ತು ಅಂತಂದ್ರೆ ಮೆಂಟಲಿ ಏನಾಗಿರ್ಬೇಕು ಆಲ್ರೆಡಿ ಏನಾಗಿರ್ಬೇಕು ಇದ್ದೀಗೆ
ಇದು ಒಂದು ಫಿಸಿಕಲ್ ಟ್ರಯಲ್ಸ್ ಏನಾಗಿರ್ಬೇಕು ಅದು ಆರ್ಡೆ ಆರ್ಡೆ ಫಿಕ್ಸ್ ಆಗಿರ್ಬೇಕು. ಅದೇ ಮೆಂಟಲ್ ಟ್ರಯಲ್ಸ್ ಕೇಳಿ ಏನಾಗಿಲ್ಲ ಅದು, ಯಾಕಂದ್ರೆ ಒಬ್ಬರದು ಆಪರೇಷನ್ ನೋಡಿ ಮಾಡೋದು ನೋಡ್ಬೇಕಾದ್ರೆ ಎಂತ ಒಂಥರ ಅದರ ಹಿಂಗೆಲ್ಲ ಎಷ್ಟು ಕಷ್ಟ ಆಯ್ತು ಅಂತ ಅದನ್ನ ನಾವು ಅನುಭವಿಸ್ಬೇಕಾಗಿರ್ತದೆ. ಅದು ತುಂಬ ಒಂದು ಭಯಂಕರ ಎಫೆಕ್ಟ್ ಇರ್ತದೆ ನೋಡಿ. ಅವಾಗ ಫಿಸಿಕಲ್ಗೂ ಮೆಂಟಲ್ ಪೇನ್ಗೆ ಇರ್ತದೆ ತುಂಬ ತುಂಬ ವ್ಯತ್ಯಾಸ ಇರ್ತಾರೆ. ಹಾಂ ಆಮೇಲೆ Jesus was to drink the cup which belonged to the sinner in order that he might redeem man and might thus be a faithful and merciful high priest. This was the cup of suffering and death. It was necessary that Jesus should suffer the death of the cross in order that he might redeem the Jews. ಅದೇ ಯೇಸು ಕ್ರಿಸ್ತ ಎಂತ ಮಹಾಯಾಜಕ ಅಂತಂದ್ರೆ ನಂಬಿಕಸ್ಥರು ಆಮೇಲೆ ಎಂತ ಕೃಪಾಭರಿತನಾಗಿರಂತ ಮಹಾಯಾಜಕ ಎರಡು ಆಗಿರ್ಬೇಕಾಯ್ತು ಅಂತಂತಾರೆ. ಅದೇ ಹೇಳ್ಬೇಕಂದ್ರೆ ದೇವ್ರಿಗೆ ಏನಾಗಿರ್ಬೇಕಾಯ್ತವ್ರ ಕೊನೆಯವರೆಗೂ ನಂಬಿಕಸ್ಥರಿಂದ ಪೂರ್ವ ಮಾಡಬೇಕಾಯ್ತು. ಆ ಒಂದು ಭಯಂಕರ ಪ್ರೆಷರಲ್ಲಿ ಏನಿದೆ ಒಂದು ಕರುಣಾಮಯ ಆಗಿರೋಂಥ ಒಂದು ಗುಣನ ವ್ಯಕ್ತಪಡಿಸೋದು ಕೂಡ ಏನಾಗಿತ್ತು ಅದು ಕೂಡ ನೆಸೆಸರಿ ಆಗಿತ್ತು. ಅದಕ್ಕೆ ಎರಡು ಎರಡು ಗುಣಗಳು ಯೇಸು ಕ್ರಿಸ್ತನಲ್ಲಿ ಇರಬೇಕಾಗಿರೋದ್ರಿಂದನೇ ದೇವರು ಮಾಡೋ ಈ ಥರ ಒಂದನ್ನು ಅವ್ರ ಅನುಭವಗಳು ಕೊಟ್ಟರು ಅಂತ ಹೇಳ್ತಾರೆ. ಆಮೇಲೆ The crucifixion was pictured by the lifting up of the brazen serpent in the wilderness. All of his experiences were foreknown, forearranged and necessary. When he came to the earth to do the Father's will, he did not know all of that was to come. But he learned obedience by the things which he suffered, the things which were written in the book. He submitted himself to all the Father's will, and thus he proved his loyalty. As he himself declared, I came not to do my own will, but the will of my Father which sent me. As the hour of the consummation of his sacrifice drew near, in the lonely shade of Gethsemane, the master prayed, My Father, if it be possible, let this cup pass from me. We are not to suppose that he prayed for the cup of death to pass away. But he wondered whether or not the ignominious experience of the crucifixion might pass. Yet we find that he did not murmur nor rebel, but he said, "Not my will, but thine be done." ಅದು ಹೇಳ್ಬೇಕಾದ್ರೆ ಈ ಒಂದು ಸಬ್ಮಿಷನ್ ಅಲ್ಲಿ ಯೇಸು ಕ್ರಿಸ್ತು ಏನ್ನ ದೇವರಿಗೆ ನೋಡ್ಕೊಟ್ರು ಅಂತಂದ್ರೆ ಅವ್ರಿಗಿದ್ದಂತ ದೇವರಿಗೆ ಅಂತ ಒಂದು ಪ್ರೀತಿ ಮತ್ತೆ ಒಂದು ನಿಷ್ಠಾವಂತಿಕೆ ಅಂತಂದ್ರೆ. ಅದಕ್ಕೆ ನಾವು ಕಳೆದ ವಾರ ಓದಲ್ವ ಅಂದ್ರೆ ಇದ್ರ ಬಗ್ಗೆ ಓದ್ಬೇಕಾದ್ರೆ ಹೀಬ್ರೂ ಫಿಫ್ತ್ ಚಾಪ್ಟರ್ ಅಂತ ವಚನ ಹೇಳ್ತಾರಲ್ಲ ಏನಂತಂದ್ರೆ ಅವರು ಪಟ್ಟಂತ ಕಷ್ಟಗಳ ಮುಖಾಂತರ ಏನ್ ಕಲ್ತ್ಕೊಂಡ್ರಂತೆ ವಿಧೇಯತನ. ಸೊ ವಿಧೇಯತನ ಯಾವ ಲೆವೆಲ್ ಕಲ್ತ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅದ ಅರ್ಥ ಏನಂತಂದ್ರೆ ಒಳ್ಳೆ ಚೆನ್ನಾಗಿರೋ ಸಿಚುವೇಶನ್ ಯೇಸು ಕ್ರಿಸ್ತು ಫಸ್ಟ್ ಇದಾಗಿದೆ ದೇವ್ರಿಗೆ ವಿಧೇಯನಾಗಿದೆ. ಆದ್ರೆ ಎಲ್ಲಾ ಒಂದು ರಿವರ್ಸ್ ಕಂಡೀಷನ್ ಅಲ್ಲಿ ಅಂದ್ರೆ ತುಂಬಾ ಎಕ್ಸ್ಟ್ರೀಮ್ ಏನ್ರಿ ಒಂದು ಅಪೋಸಿಟ್ ಆಗಿರೋ ಕಂಡೀಷನ್ ಅಲ್ಲಿ ದೇವ್ರಿಗೆ ನಂಬಿಕಸ್ಥ ಆಗಿರೋದು ಹೆಂಗೆ ಅಂತ ಅಂದ್ಬಿಟ್ಟು ಈ ಒಂದು ಇದನ್ನ ಕ್ಯಾರೆಕ್ಟರ್ನ ಯೇಸು ಕ್ರಿಸ್ತು ಕಲ್ತಿದೆ ಅಲ್ಲಿ ಅಂತೆ. ಆ ಭೂಲೋಕದಲ್ಲಿ ಆ ಒಂದು ಕಷ್ಟ ಸಂಕಟ ಹಿಂಸೆಗಳನ್ನ ಅನುಭವಿಸ್ಬೇಕೇ ಮಾಡಂತ ಓ ಇದನ್ನು ಕೂಡ ದೇವ್ರಿಗೆ ವಿಧಾನ ನೋಡಿಸ್ಬೇಕಲ್ಲ ಅದೇ ಮಾಡೋದಿದ್ದ ಈ ಒಂದು ಗುಣನ ಅವ್ರು ಕಲ್ತ್ಕೊಂಡಿದ್ದು ಅಂತ ಹೇಳ್ತಾರೆ. ಅದೇ ಹೇಳ್ಬೇಕಾದ್ರೆ ಇದನ್ನೇ ಏನ್ ಮಾಡ್ತಾರೆ ಅಲ್ಲಿ ಆ ಪಾಯಿಂಟ್ ಅಲ್ಲಿ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಸ್ಪೆಷಲ್ ಸೂಪರ್ವಿಷನ್ ಆಫ್ ಅವರ್ ಕಪ್. ವಿ ಸೀ ದಟ್ ಅವರ್ ಬಿಲವಡ್ ಲಾರ್ಡ್ ಡ್ರಾಂಕ್ ಆಫ್ ದಿ ಬಿಟರ್ ಕಪ್ ಟು ಇಟ್ಸ್ ಡ್ರೆಗ್ಸ್ ಅಂಡ್ ಡಿಡ್ ಸೋ ಥ್ಯಾಂಕ್ಫುಲಿ ಅಂಡ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಹಿ ಗೇವ್ ದ ಕಪ್ ಟು ಅಸ್ ದಟ್ ವಿ ಶುಡ್ ಆಲ್ ಡ್ರಿಂಕ್ ಆಫ್ ಇಟ್ ನಾಟ್ ದಟ್ ವಿ ಶುಡ್ ಆಲ್ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ಎಕ್ಸ್ಪೀರಿಯನ್ಸ್ ದಟ್ ಹಿ ಹ್ಯಾಡ್ ಬಟ್ ದಟ್ ವಿ ಮಸ್ಟ್ ಆಲ್ ಡ್ರಿಂಕ್ ಆಫ್ ದಿ ಕಪ್ ಆಫ್ ಸಫರಿಂಗ್ ಅಂಡ್ ಡೆತ್ ಇನ್ ದ ಫಾದರ್ಸ್ ಓನ್ ವೇ. Jesus was the perfect one and the Father dealt with him in a very particular manner. ಅದರಲ್ಲಿ ಅದೇ ಹೇಳಬೇಕಾದ್ರೆ ನಮಗೂ ಹೇಳ್ತಾರೆ ದೇವರು ಎಕ್ಸ್ಪೆಕ್ಟ್ ಮಾಡೋದು ಅಂತಂದ್ರೆ ಈ ಒಂದು ಪಾತ್ರ ನೀವೇನ್ ಮಾಡ್ರಿ ಕೂಡ ನೀವು ಪಾನ ಮಾಡ್ರಿ ಅಂತ ಅಂತಂದ್ರೆ ಅದೇ ಹೇಳಬೇಕಾದ್ರೆ ದೇವರು ಯೇಸು ಕ್ರಿಸ್ತನ ಜೊತೆ ಯಾವ ತರ ಒಂದು ಡೀಲಿಂಗ್ಸ್ ನಡೆಸ್ಕೊಂಡ್ರು ಅಂದ್ರೆ ಅವರು ಪರ್ಫೆಕ್ಟ್ ಆಗಿದ್ರು. ಅದೇ ಮಾಡೋದು ಪರ್ಫೆಕ್ಟ್ ಆಗಿ ಮಾಡೋದು ಅಂತ ಲೆಕ್ಕನ ಕೇಳೋದು. ಆದ್ರೆ ನಾವೇಗಿದ್ರಿ ನಾವು ಇಂಪರ್ಫೆಕ್ಟ್ ಅದ್ರ ನಮ್ಮ ಹತ್ರ ಒಂದು ಆ ಯೇಸು ಕ್ರಿಸ್ತನ ಒಂದು ಪರಿಪೂರ್ಣತೆ ಇಲ್ಲ. ಅದಕ್ಕೆ ನಮ್ಮ ಹತ್ರ ದೇವರು ಎಷ್ಟು ಲೆಕ್ಕ ಕೇಳ್ತಾರೆ ಅಂದ್ರೆ ನಮ್ಗೆ ಅಂತ ಇಂಪರ್ಫೆಕ್ಷನ್ ಬೇಸಿಸ್ ಮೇಲೆ ಮಾಡೋದು ದೇವ್ರು ನಮ್ಮ ಹತ್ರ ಲೆಕ್ಕ ಕೇಳೋದು. ನಮಗಿರುತ್ತ ಪರ್ಫೆಕ್ಷನ್ ಬೇಸಿಸ್ ಮೇಲೆ ಮಾಡೋಕ್ಕೆ ನಮ್ಮ ಲೆಕ್ಕನ ಕೇಳೋದಕ್ಕೆ ಹೋಗಲ್ಲ. ಅದೇ ನೋಡ್ಬೇಕು ಇನ್ನೊಂದು ಕಡೆ ಹೇಳ್ತಾರೆ ಜೀಸಸ್ ಕ್ರೈಸ್ಟ್ ಇಸ್ ಅವರ ಅಡ್ವೊಕೇಟ್ ಅಂತ ಹೇಳ್ತಾರೆ. ಅದರ ಅಡ್ವೊಕೇಟ್ ಅಂದ್ರೆ ಏನು ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಇರ್ತಾರೆ ಅಂತೀರಿ ಲಾಯರ್ಗಳು. ಅಂದ್ರೆ ಅವ್ರಿಗೆ ಏನ್ ಮಾಡೋದು ಅಡ್ವೊಕೇಟ್ ಅಂತ ಹೇಳಿದ್ರು ಏನು ಲಾಯರ್ ಕೆಲಸ ಏನು ಅಂದ್ರೆ ಈ ಕೇಸ್ನ ಏನ್ ಮಾಡೋದು ನೀತಿ ತರ ಏನ್ ಮಾಡೋದಲ್ಲ ಪ್ರೆಸೆಂಟ್ ಮಾಡೋದು. ಅದರ ಮೀಡಿಯೇಟರ್ ಅದರ ಮೀಡಿಯೇಟರ್ಗೂ ಅಡ್ವೊಕೇಟ್ಸ್ ವ್ಯತ್ಯಾಸ ಏನಂದ್ರೆ ಅಡ್ವೊಕೇಟ್ ಏನ್ ಮಾಡೋದಂದ್ರೆ ಈ ಕಲ್ಪ್ರಿಟ್ ಆಗಿದ್ರು ಸರಿ ಅವ್ರು ಕಲ್ಪ್ರಿಟ್ ತರ ಏನ್ ಮಾಡೋದು ಪ್ರೆಸೆಂಟ್ ಮಾಡಕ್ ಹೋಗಲ್ಲ. ಅವ್ರು ನೀತಿವಂತ ತರ ಏನ್ ಮಾಡ್ತಾರೆ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅವ್ರು. ಆದ್ರೆ ಅದ್ರ ಮುಚ್ಚಾಕ್ತಾರೆ ಈ ಲಾಯರ್ಗಳು ಏನ್ ಮಾಡ್ತಾರೆ ಅವ್ರು ದುಡ್ಡು ಕೊಟ್ಟು ಮುಚ್ಚಾಕ್ತಾರೆ. ಅದು ಯೇಸು ಕ್ರಿಸ್ತ ಮಾಡಿದ್ರೆ ತನಗಿರೋಂಥ ನೀತಿವಂತಿಕೆನ ಏನ್ ಮಾಡ್ತಾರೆ ನಮ್ದೆಲ್ಲಾನು ಕವರ್ ಮಾಡಿ ನಮ್ಮ ಕೇಸ್ನ ನೀತಿಯಾಗಿ ಏನ್ ಮಾಡಿದ್ರೆ ಯಾರ ಪ್ರೆಸೆಂಟ್ ಮಾಡೋದು
ದೇವರ ಹತ್ರ ಪ್ರೆಸೆಂಟ್ ಮಾಡಿ. ಹೆಂಗೆ ಅಂದ್ರೆ ತಮ್ಮ ಅಮೂಲ್ಯವಾಗಿರೋ ಒಂದು ಬಲಿಯ ಮುಖಾಂತರ ನಮ್ದೇನ್ ಮಾಡ್ತಾರೆ ಪ್ರೆಸೆಂಟ್ ಮಾಡ್ತಾರೆ. ಸದ್ಯ ನೋಡ್ಬೇಕ್ರೆ ಇದನ್ನೇ ಏನ್ ಮಾಡ್ತಾರೆ ಅದರಲ್ಲಿ ನಮ್ಮ ಒಂದು ಪಾತ್ರದಲ್ಲಿ ಕೂಡ ದೇವರ ಒಂದು ಸ್ಪೆಷಲ್ ಸೂಪರ್ವಿಷನ್ ಇದೆ ಅಂತ ಮಾಡ್ತಾರೆ ಹೇಳ್ತಾರೆ. ಆಮೇಲೆ from the standpoint of perfection. We are therefore not to think of our cup as a definite fixed program as was the master's, but rather that the father permitted us to have a share in the cup of death with his son. Our cup is supervised by our savior, although it is the cup poured by the father, for it is the father's program. In the master's case, the cup was necessary for the sins of the whole world. In our case, it is not necessary, but it has pleased the Father to grant us a share in the suffering and glory of our Lord Jesus. ಅದೇ ಯೇಸು ಕೃಷ್ಣ ಕಪ್ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಅನುಭವಗಳು ಇಡೀ ಲೋಕದ ಜನಗಳು ಏನ್ ಮಾಡುತ್ತೆ ಪಾಪದಿಂದ ವಿಮೋಚನೆ ಮಾಡಕ್ಕೆ ಆ ಒಂದು ಪಾತ್ರ ಕೊಟ್ಟಿರೋದ್ರಿಂದ ಅದೇ ನಮ್ಮ ವಿಚಾರದಲ್ಲಿ ಏನಂತಂದ್ರೆ ನಮ್ಮ ವಿಚಾರದಲ್ಲಿ ಹಂಗಲ್ಲ ಅಂತಿರ್ತಾರೆ. ಯಾಕಂದ್ರೆ ಇಡೀ ಲೋಕದ ಜನಗಳ ವಿಮೋಚನೆ ಮಾಡಕ್ಕೆ ನಮ್ಮ ಬಲಿ ಏನ್ ಬೇಕಾಗಿಲ್ಲ, ನಮ್ಮ ಬಲಿ ಬೇಕಾನೆ ಇಲ್ಲ ಅಂದ್ರೆ ಅಂದ್ರೆ ನಮ್ಮ ಚರ್ಚ್ ಸಭೆಯ ಸ್ಯಾಕ್ರಿಫೈಸ್ ಏನಕ್ಕೆ ವೇಟ್ ಮಾಡ್ತಾ ಇದ್ರೆ ಸಭೆಯ ಮುಖಾಂತರ ಏನ್ ಬರ್ಲಿಲ್ಲ ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಬರ್ಲಿ ಅಂತ ಅಷ್ಟೇ ಹೊರತು ಇಡೀ ಲೋಕ ಜನಗಳ ಮರಣ ವಿಮೋಚನೆ ಮಾಡೋಕ್ಕೂ ಸಭೆಯ ಸ್ಯಾಕ್ರಿಫೈಸ್ ಏನಿಲ್ಲ, ಒಂದು ಸಂಬಂಧನೇ ಇಲ್ಲ ಅಂತ. ಯೇಸು ಕ್ರಿಸ್ತನ ಸಫರಿಂಗ್ಸ್ ಅಲ್ಲಿ ಪಾರ್ಟೇಕ್ ಮಾಡೋದ್ರಿಂದ ಆ ಮಹಿಮೆನೇ ಮಾಡ್ತಾರೆ ಹಂಚ್ಕೊಳಕ್ಕೋಸ್ಕರ ದೇವ್ರು ಮಾಡುತ್ತೆ ಒಂದು ಏರ್ಪಾಡು ಅಂತ ಹೇಳ್ತಾರೆ. ಆಮೇಲೆ without this supervision of our cup by our Lord, we might be very poorly developed in many qualities. Therefore, our cup needs to be specially supervised, and also he assures us that while the necessary experiences are coming to us at the same time, his grace will be sufficient and his strength will be made perfect in our weakness, and all things will be made to work together for ಅದನ್ನ ಅದೇ ಹೇಳ್ತಾರೆ ಅಂತಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ ಅಂದ್ರೆ ಏನಂದ್ರೆ ಆತನ ಒಂದು ಸೂಪರ್ವಿಷನ್ ಇಲ್ದಿರ ನಾವೇನ್ ಮಾಡಕ್ ಸಾಧ್ಯಲ್ಲ, ಈ ಗುಣಗಳನ್ನ ಬೆಳೆಸ್ಕೊಳಕ್ಕೆ ನಮ್ ಕೈಲೇ ಇಲ್ಲ, ಸಾಧ್ಯನೇ ಇಲ್ಲ. ಅಲ್ಲ ಅದೇ ಹೇಳ್ಬೇಕಾದ್ರೆ ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇದಾರೆ ನಮ್ಮನ್ನ ಯೇಸು ಕೃಷ್ಣ ಮುಖಾಂತರ ಅದನ್ನ ಇದ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಗುಣಗಳನ್ನ ಬೆಳೆಸ್ಕೊಳಕ್ಕೆ ಅದ್ರ ಅದೇ ಏನಂದ್ರೆ ಅಡ್ವೊಕೇಟ್ ಅಂತ ಹೇಳ್ತಾರೆ. ಅಡ್ವೊಕೇಟ್ ಏನ್ ಮಾಡ್ತಾರೆ ಎಲ್ಲ ಒಂದು ಜನಗಳೇನ್ ಮಾಡ್ತಾರೆ ಆತರ ಒಂದು ಇದ್ರಲ್ಲಿ ಕವರ್ ಮಾಡಿ ಮಾಡ್ತಾರೆ ಈ ಕೇಸ್ ಹೆಂಗೆ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತಾರೋ ಅದರ ಆತರ ಯೇಸು ಕೃಷ್ಣ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಆತರ ಒಂದು ಶ್ರೇಷ್ಠವಂತ ಒಂದು ರಕ್ತದಿಂದ ಆತರ ಒಂದು ಸ್ಯಾಕ್ರಿಫೈಸ್ ಮತ್ತೆ ಅವ್ರು ಪಟ್ಟಂತ ಎಲ್ಲ ಅನುಭವಗಳಿಂದ ಇದನ್ನ ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ದಿನನಿತ್ಯ ಟೀಚ್ ಮಾಡಿ ನಮ್ದು ಏನ್ ಮಾಡ್ತಾರೆ ಅಂದ್ರೆ ಆತರ ಒಂದು ಸ್ವರೂಪದಲ್ಲಿ ಏನ್ ಮಾಡ್ತಾರೆ ಇವಾಗ ಮೋಲ್ಡ್ ಮಾಡ್ತಾರೆ ನಮ್ಗೆ. ಅದೇ ನೋಡ್ಬೇಕಾದ್ರೆ ಆ ಒಂದು ಪಾತ್ರ ನಮ್ಗೆ ಕೊಡ್ಬೇಕಾದ್ರೆ ಸ್ಪೆಷಲ್ ಆಗಿರೋಂತ ಒಂದು ಗೈಡೆನ್ಸ್ ಏನಿದೆ ಅದಲ್ಲಿ ಆ ಪಾತ್ರದಲ್ಲಿ ಇದನ್ನ ಅಂದ್ರೆ ಒಬ್ಬೊಬ್ಬರಿಗೆ ಏನ್ ಮಾಡ್ತಾರೆ ಒಂದೊಂದು ಪಾತ್ರಗಳನ್ನ ದೇವರು ಇಟ್ಟಿರ್ತಾರೆ ಅಂದ್ರೆ ಯಾವ ತಕ್ಕಂತ ಇಟ್ಟಿರ್ತಾರೆ ಅಂದ್ರೆ ಅವ್ರಿಗಿಂತ ಇಂಪರ್ಫೆಕ್ಷನ್ ತಕ್ಕಂತೆ. ಅದರ ಇವಾಗ ಯೇಸು ಕೃಷ್ಣ ತರ ಪರ್ಫೆಕ್ಷನ್ ಆಗಿತ್ತು ಅಂದ್ರೆ ನಮ್ಮ ಪಾತ್ರ ಹೇಗಿರ್ತಾರೆ ಯೇಸು ಕೃಷ್ಣ ತರ ಇರ್ತಾರೆ. ನಾವು ಯೇಸು ಕೃಷ್ಣಗಿಂತ ಒಂದು 20% ಇಂಪರ್ಫೆಕ್ಟ್ ಆಗಿದ್ರೆ ನಮ್ಮ ಪಾತ್ರ ಹೇಗಿರ್ತಾರೆ ಇವಾಗ 20% ಕಮ್ಮಿ ಇರ್ತದ ತುಂಬಾ ಕೇವಲ ಆಗಿದ್ರೆ ಆ ಪಾತ್ರ ಹೇಗಿರ್ತಾರೆ ಅದೇ ತಕ್ಕಂತೆ ಅನುಭವಗಳಿರ್ತದೆ. ಅಂದ್ರೆ ಒಬ್ಬೊಬ್ಬರಿಗೆ ತಮ್ಮ ಪಾತ್ರಗಳು ಯಾರೋ ಪಾತ್ರಗಳು ನಾವೇ ಪಾತ್ರಗಳು ನಮ್ಮ ಪಾತ್ರನ ಎಷ್ಟು ಪರಿಶುದ್ಧವಾಗಿ ಇಟ್ಕೊಂಡಿರ್ತೀರೋ ಅಷ್ಟೊಂದು ಏನಾಗಿದೆ ನಮ್ಗೆ ಅನುಭವಗಳು ವ್ಯತ್ಯಾಸವಾಗಿರ್ತದೆ ಅಂತ ಹೇಳ್ತಾರೆ. ನಾವು ನೋಡಿ Let us never forget that unless we partake of his cup, unless we are immersed into death with him, we can have no share in his kingdom of glory. We can never sit with him in his throne. Let us then count all the things of this earth as loss and dross, that we may attain this pearl of great price. ಕ್ರಿಸ್ತನ ಜೊತೆ ಮಹಿಮೆಯಲ್ಲಿ ಸೇರೋದಕ್ಕೆ ಸಾಧ್ಯನೇ ಇಲ್ಲ, ಈ ಕಷ್ಟಗಳನ್ನ ಅನುಭವಿಸ್ತೀರಾ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಈ ಒಂದು ದೇವರು ಕೊಡೋಂಥ ಕಷ್ಟ ಸಂಕಟಗಳು ಹಿಂಸೆಗಳನ್ನ ಏನು ಮಾಡೋಲ್ಲ ಎಲ್ಲವನ್ನೇನು ಮಾಡೋಣ ತುಂಬ ಸಂತೋಷನೇ ಮಾಡೋಣ ಇದೆಲ್ಲ ಇದೆಲ್ಲ ಅನುಭವಿಸೋಣ. ಯಾಕೆ ಅಂದರೆ ಆ ಒಂದು ಅವನ ಅಮೂಲ್ಯವಾದಂಥ ರಕ್ತ ನಾವು ಪಡೆಯೋದಕ್ಕೆ ಮಾಡೋಣ ನಾವು ಪ್ರಯಾಸ ಪಡೋಣ ಅಂತ ಹೇಳ್ತಾರೆ. ಅದರ ಯಾವುದು ಯೇಸು ಕೃಷ್ಣ ಪ್ಯಾರಬಲ್ ಹೇಳ್ತಾರೆ ಗೊತ್ತಾ? ಮ್ಯಾಥ್ಯೂ 13 ಚಾಪ್ಟರ್ಲ್ಲಿ ಪರಲೋಕ ರಾಜ್ಯ ಏನು ಕೊಪ್ಪಾಗಿದೆ ಅಂತಂದ್ರೆ ಮುತ್ತುಗಳನ್ನ ಮಾಪ ಏನು ವ್ಯಾಪಾರ ಮಾಡುವಂತ ವ್ಯಾಪಾರ. 13 chapter 45 ಉತ್ತಮವಾದಂತ ಮುತ್ತುಗಳನ್ನ ಹುಡುಕುವಂತ ವ್ಯಾಪಾರಸ್ಥನಿಗೆ ಹೋಲಿಕೆ ಆಗಿದೆ ನೋಡಿ. ಆ ವ್ಯಾಪಾರಿ ಈ ಒಂದು ಒಳ್ಳೆ ಅಮೂಲ್ಯವಾದಂತ ಒಂದು ಮುತ್ತು ಸಿಕ್ಕಿದ ತಕ್ಷಣ ಏನ್ ಮಾಡ್ತಾರಂತೆ, ಹಾ ಬಹು ಬೆಲೆಯುಳ್ಳ
ನೋಡಿ ಬಹು ಬೆಲೆ ಉಳ್ಳಂತ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಕಂಡು ಕೊಂಡುಕೊಳ್ಳು ನೋಡ್ದ ಏನ್ ಕೊಂಡ್ಕೊಂಡಂತ ಇವಾಗ ಮುತ್ತನ್ನ ಕೊಂಡ್ಕೊಂಡಂತ ಇದಕ್ಕಿಂತ ಮೇಲೆ ಹೋದ್ರೆ ನೆಲಾನೇ ಕೊಂಡ್ಕೊಳ್ಳೋದ್ ಬಗ್ಗೆ ಮಾತಾಡ್ತಂದ್ರ ಸೊ ಅದು ಇದು ಯಾವ್ದಂದ್ರೆ ಅದು ಒಳಗಡೆ ಇರೋಂತ ಒಂದು ಮುತ್ತು ಯಾವ್ದಂದ್ರೆ ಅದ್ರ ಸಭೆ ಏಜು ಕೃಷಿ ಮಾಡ್ತಾರೆ ಬೆಲೆ ಉಳ್ಳಂತ ಮುತ್ತುಗಳೇ ಮಾಡ್ತಾವ್ರೆ ಮಾಡ್ತಾವ್ರೆ ಅದೇ ಮುತ್ತೂರಿರೋ ಮುತ್ತೂರನ್ನ ಕನ್ನ ಹೇಳ್ತಾರಲ್ಲ ಮುತ್ತು ತರ ಇರೋಂತ ಒಂದು ಗುಣಗಳು ಅದರ ಅಂದ್ರೆ ದೇವ್ರ ಮಕ್ಳುಗಳು ದೇವ್ರ ಸ್ಟಿಲ್ಲಾಗಿದೆ ಮತ್ತು ಆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದರ ಅವ್ರದೇ ಮಾಡ್ತಾರೆ ದೇವ್ರು ಹುಡುಕ್ತಾವ್ರೆ ಅದರ ಏಸು ಕೃಷಿ ಆ ಥರ ಹುಡುಕ್ತಾರೆ ಅಂತಂದ್ರೆ ಅವ್ರಿಗೋಸ್ಕರ ಏನು ರಿಸ್ಕ್ ತಗೊಂತಾರೆ ಅಂದ್ರೆ ತನ್ನ ಬದುಕನ್ನೆಲ್ಲ ಮಾರಿ ಅವ್ರು ಏನ್ ಮಾಡ್ತಾರೆ ಕೊಂಡ್ಕೊಳ್ಳೋಕೆ ಕೂಡ ತಯಾರಿಯಾಗ್ತಾರೆ ಹಾಗಾದ್ರೆ ಏಸು ಕೃಷಿ ಹಿಂಗಿರ್ಬೇಕಾದ್ರೆ ನಾವು ಆ ರತ್ನ ಆಗಿರ್ಬೇಕು ಅಂದ್ರೆ ಆ ರತ್ನ ಆಗೋದಕ್ಕೆ ನಾವೇನಾಗಿರ್ಬೇಕು ಎಲ್ಲಾನು ಬಿಟ್ಕೊಡಕ್ಕೆ ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರೆ ಆಮೇಲೆ As the experiences of suffering come to us, let us not be affrighted, nor think it strange concerning the fiery trials that shall try us, as though some strange things happen unto us. For even hereunto were we called to suffer with our beloved Master now, and by be glorified together with Him. ಅದೇ ನೋಡ್ಬೇಕಾದ್ರೆ ಏನೋ ನಮಗೆ ಶೋಧನೆ ಬಂದ್ಬಿಟ್ಟು ಅಂದ ತಕ್ಷಣ ಏನೋ ಒಂದು ಹೊಸದಾಗೋಯ್ತು ಅಂತ ಮುಂದೆ ಮಾಡಕ್ಕೂಬಿಡ್ದು ನೀವು ಆಶ್ಚರ್ಯ ಪಡಕ್ಕೆ ಹೋಗ್ಬಿಡ್ರಿ ಅಂತೇ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಯಾಕಂದ್ರೆ ಇವೆಲ್ಲ ಬರಬೇಕಾಗಿರತ್ತೆ ಯಾಕಂದ್ರೆ ನಾವು ಕ್ರಿಸ್ತನ ಒಂದು ಮಹಿಮೆಯಲ್ಲಿ ಸೇರ್ಬೇಕು ಅಂದ್ರೆ ಆತನ ಹಿಂಸೆಗಳೇನಾಗ್ಬಿಡವ ಪಾಲ್ಗಾರ ಆಗ್ಲೇಬೇಕಂದ್ರೆ ಹಿಂಸೆಗಳಲ್ಲಿ ಪಾಲ್ಗಾರ ಆತನೇ ಏನಾಗೋದಕ್ಕೆ ಸಾಧ್ಯ ಮಹಿಮೆಯಲ್ಲಿ ಸೇರೋದಕ್ಕೆ ಸಾಧ್ಯ ಅದೇ ನೋಡ್ಬೇಕಾದ್ರೆ ಇವೆಲ್ಲ ಬಂತು ಅಂದ್ರೆ ಇವೆಲ್ಲ ಸಂತೋಷವಾಗಿದ್ನೆಲ್ಲ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾಕೆಂತಂದ್ರೆ ದೇವರು ತನ್ನ ಮಕ್ಳುಗಳನ್ನ ಪ್ರೀತಿ ಮಾಡೋರಿಗೆ ಮಾಡೋದಿದ್ನಲ್ಲ ಇದೆಲ್ಲ ದಯಪಾಲಿಸೋದ್ ಹೊರತು ಎಲ್ಲರಿಗೆ ಮಾಡಕ್ಕೋಲ್ಲ ಇದೆಲ್ಲ ದಯಪಾಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಮ್ಯಾನ್ಸ್ ಲೈಫ್ ಡಜಂಟ್ ಕನ್ಸಿಸ್ಟ್ ಇನ್ ಅಬಂಡೆನ್ಸ್ ಆಫ್ ದ ಥಿಂಗ್ಸ್ ಈ ಪೊಸೆಸ್ ಅಂತ ಅಂದ್ಬಿಟ್ಟು ಅದರ ಇಲ್ಲಿ ಲೂಕದಲ್ಲಿ ಲೂಕ್ 12 ಚಾಪ್ಟರ್ ಅಲ್ಲಿ ಸಾಕ್ಬಿಡಿ ಅಂತ ತಮಿಳ ಬಿಡಿ ಮತ್ತೆ ಇನ್ನೊಬ್ಬರು ಅವರುಗಳ ನೋಕಿ ಪೊರ್ಲಾಸೆಯ ಕುರಿತು ಎಚ್ಚರಿಕೆ ಏನೇನಿಲ್ಲ ಒರ್ವನಕ್ಕೆ ಎವ್ಲೋ ತಿರುಣ ಆಗ್ತಿರೋದಲ್ಲ ಮರ ಜೀವನ ಅಲ್ಲ ಇಂಗ್ಲೀಷಲ್ಲಿ ಇನ್ನೊಂದು ಅರ್ಥ ಬರ್ತಾ ಇದ್ರೆ ಮ್ಯಾನ್ಸ್ ಲೈಫ್ ಡಜನ್ ಕನ್ಸಿಸ್ಟ್ ನಾಟ್ ಇನ್ ಅಬಿಲ್ಡೆನ್ಸ್ ಆಫ್ ಥಿಂಗ್ಸ್ ವಿಚ್ ಈ ಪ್ರೊಸೆಸ್ ಅಂತಂದ್ಬಿಟ್ಟು ಅಂದ್ರೆ ಅವ್ನು ಎಷ್ಟೊಂದು ಸಂಪತ್ತು ಇರ್ತಾರೋ ಅದ್ರ ಮೇಲೆ ಏನಾಗಿಲ್ಲ ಜೀವನ ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಹಂಗ ಜೀವನ ಯಾರು ಕಲಿರೋದು ದೇವ್ರ ಕಲಿಯೋದು ಹಾಗಾದ್ರೆ ನಮ್ಮ ಹತ್ರ ಇರೋಂಥ ಸಂಪತ್ಗಳ ಮೇಲೆ ಅಲ್ಲ ಮುಖ್ಯವಾಗಿ ಅದ್ರ ಮೇಲೆ ನಮ್ಮ ಜೀವನದ ಒಂದು ಭರವಸೆ ಇರಬಾರ್ದು ಅಂತ ಮಾಡ್ತಾ ಅಲ್ಲಿ ಅದೇ ಹೇಳ್ತಾರೆ ಅಂದ್ರೆ ನಮ್ಮ ಒಂದು ಭರವಸೆ ಯಾವ್ದು ಮೇಲೆ ಇರಬೇಕು ಅಂದ್ರೆ ಅಧಿಕವಾಗಿ ಕ್ರಿಸ್ತನಿಗಾಗೆ ಪಡುವಂಥ ಒಂದು ಹೇಳ್ತಾರೆ ಒಂದು ಹಿಂಸೆಗಳು ನಮ್ಮಲ್ಲಿ ಇರ್ಬೇಕು ಇದ್ರ ಮೇಲೆ ಏನಂತೆ ನಮ್ಮ ಒಂದು ಫ್ಯೂಚರ್ ಲೈಫ್ ಅಥವಾ ಇವಾಗ ಇರೋಂಥ ಲೈಫ್ ಏನಾಗುತ್ತೆ ನಾವು ಡಿಸೈಡ್ ಆಗೋದು ಅಂತ ಅದಕ್ಕೆ ಒಂದು ಪೊಯಮ್ ಹೇಳ್ತಾರೆ ಅಂದರೆ ಆರ್ ಯು ಏಬಲ್ ಟು ವಾಕ್ ಇನ್ ದ ನ್ಯಾರೋ ಸ್ಟ್ರೈಟ್ ವೇ ವಿತ್ ನೋ ಫ್ರೆಂಡ್ ಬೈ ಯೋರ್ ಸೈಡ್ ಆ್ಯಂಡ್ ನೋ ಆರ್ಮ್ ಫಾರ್ ಯೋರ್ ಸ್ಟೇ ಅಂತ ಹೇಳ್ತಾರೆ ಏನಪ್ಪ ಯೇಸು ಕ್ರಿಸ್ತ ಮಾಡಿದಂಥ ಇಕ್ಕಟ್ಟಾದ ಮಾರ್ಗದಲ್ಲಿ ಬಿಕ್ಕಟ್ಟಾದ ಮಾರ್ಗದಲ್ಲಿ ಯಾವ ಸ್ನೇಹಿತ ಇಲ್ಲನೂ ಸರಿ ನಿನಗಾಗಿ ಸಹಾಯ ಮಾಡೋಕೆ ಒಬ್ಬ ಒಂದು ಭುಜ ಇಲ್ಲನೂ ಸರಿ ನೀವು ಹೋಗೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ಯಾನ್ ಯು ಬ್ರೇವ್ಲಿ ಗೋನ್ ಥ್ರೂ ದ ಡಾರ್ಕನಿಂಗ್ ನೈಟ್ ಧೈರ್ಯವಾಗಿ ಕತ್ತಲಲ್ಲಿ ಈ ಒಂದು ಕತ್ತಲಾಗಿರೋಂಥ ಒಂದು ಲೋಕದಲ್ಲಿ ನಡೆಯೋಕ್ಕೆ ಸಾಧ್ಯನಾ ನಿಮಗೆ ಸಿದ್ಧವಾಗಿದ್ದೀರಾ ಕ್ಯಾನ್ ಯು ಪೇಷಂಟ್ಲಿ ವೇಟ್ ಟಿಲ್ ಲಾರ್ಡ್ ಸೆನ್ಸ್ ದ ಲೈಟ್ ಅಂದ್ರೆ ಈ ಕತ್ತಲಲ್ಲಿ ತಾಳ್ಮೆಯಿಂದ ಕರ್ತನ ಬೆಳಕು ಕೊಡುವ ತನಕ ಅಂತ ಸಹಿಸ್ಕೊಂಡು ತಾಳ್ಮೆ ಇರೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ ಆಮೇಲೆ ಆ ಇಫ್ ಥಸ್ ಯು ಕ್ಯಾನ್ ಡ್ರಿಂಕ್ ದ ಕಪ್ ಈ ಶಲ್ ಪೋರ್ ಈ ಥರ ನಿಮಗೆ ನಿಜವಾದ ಮನಸ್ಸಿತ್ತು ಅಂದರೆ ದೇವ್ರು ಏನು ಮಾಡ್ತಾರೆ ಧಾರಾಳವಾಗಿ ಆ ಥರ ಪಾತ್ರ ಏನು ಮಾಡ್ತಾರೆ ಅದು ನಿಮ್ಮಲ್ಲಿ ಸುರಿಸ್ತಾರೆ ಆ್ಯಂಡ್ ಯು ಫಿ ನೆವರ್ ದ ಬ್ಯಾನರ್ ಆಫ್ ಟ್ರೂತ್ ಯು ಶಲ್ ಲೋವರ್ ಇಸ್ ಬಿಲವರ್ಡ್ ಯು ಆರ್ ಆ್ಯಂಡ್ ಇಸ್ ಕ್ರೌನ್ ಯು ಶಲ್ ವೇರ್ ಅಂದಿರ್ತಾರೆ ಆ್ಯಂಡ್ ಇಫ್ ನೆವರ್ ದ ಬ್ಯಾನರ್ ಆಫ್ ಟ್ರೂತ್ ಯು ಶಲ್ ಲೋವರ್ ಅಂತ ಹೇಳ್ತಾರೆ ಈ ಥರ ಇದ್ದು ಯಾವತ್ತೂ ಸತ್ಯದ ಧ್ವಜವನ್ನು ನೀವು ಕೆಳಗೆ ಇಳಿಸಿದ್ರೆ ಇದ್ರೆ ನೀವೇನಾಯ್ತಾರೆ ಕ್ರಿಸ್ತನ್ಗೆ ತುಂಬ ಒಂದು ಬಿಲವರ್ಡ್ ಆಗ್ತೀರಾ ಪ್ರಿಯರ್ ಆಗಿರ್ತೀರಾ ಆಮೇಲೆ ಆ್ಯಂಡ್ ಇಸ್ ಕ್ರೌನ್ ಯು ಶಲ್ ವೇರ್ ಆತನ ಕ್ರೀಟ್ ಏನ್ ಮಾಡ್ತಾರೆ ನಿಮಗೆ ಕೊಡ್ತಾರೆ ಆಮೇಲೆ ಇನ್ ಇಸ್ ಥ್ರೋನ್
ಯು ಶಾಲ್ ಸಿಟ್ ಅಂಡ್ ಇಸ್ ಗ್ಲೋರಿ ಶಾಲ್ ಶೇರ್ ಅಂತ ಹೇಳ್ತಾರೆ. ಆತನ ಒಂದು ಮಹಿಮೆ ಸಿಂಹಾಸನ ಕೂತ್ಕೊಂಡು ಆತನ ಮೈ ಮೇಲೆ ಏನ್ ಮಾಡ್ತಾರೆ, ನೀವು ನೀವು ಪಾದಗಾರಕ್ಕೆ ತಲೆ ಕೊಡ್ಬೇಕಾ, ಇದೆಲ್ಲ ಕುಡಿಯೋದಕ್ಕೆ ನಿಮ್ಗೆ ಸಾಧ್ಯವಾಗ್ತದಾ ಅಂತಂಬಿಟ್ಟು ಅದರ ಹಮ್ಮನ ವಿಷ್ಣು ಹೇಳ್ತಾರೆ. ಏನಂದ್ರೆ ಹಿಮ್ಸ್ ಆಫ್ ಡಾನ್ ಅದು ನಮ್ಮ ಗ್ರೇಟ್ಫುಲ್ ಕಾನ್ಸಕ್ರೇಷನ್ ಅಂದ್ರೆ ಅದು ನಮ್ಮ ಎಕ್ಲಿಶ್ ಹಾಡಂತ ಹಾಡು ಅಂದ್ರ. ಸೊ ಈ ತರ ದೇವ್ರು ನಮ್ಗೆ ಕೊಡೋಂತ ಒಂದು ಪಾತ್ರೆ ನಾವೇನಾಗಿರ್ಬೇಕು ಕುಡಿಯೋದಕ್ಕೆ, ಕುಡಿಯೋದಕ್ಕೆ ಅವಾಗ ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ ಇನ್ನೊಂದ್ ಕಡೆ ಒಂದ್ ಕಡೆ ಒಂದು ಬುಕ್ಕಲ್ಲಿ ಒಬ್ರು ಬ್ರದರ್ ಬರಿಬೇಕು ಹೇಳ್ತಾರೆ ಏನಂದ್ರೆ, ಇದನ್ನ ಯೇಸು ಕ್ರಿಸ್ತು ಏನಕ್ಕೆ ಹಿಂಗೆ ಹೇಳಿದ್ರು ಈ ಈ ಒಂದು ಕೊನೆಯ ಪಂಕ್ತಿ ಕೂತ್ಕೊಬೇಕಾದ್ರೆ, ಆರ್ ಯು ಏಬಲ್ ಟು ಡ್ರಿಂಕ್ ಅಂತ, ನೀವೆಲ್ಲರೂ ಕುಡಿಯೋಕ್ಕೆ ಸಾಧ್ಯನಾ, ಅಂದ್ರೆ ನೀವೆಲ್ಲರೂ ಕುಡಿ ಅಂತ ಹೇಳ್ತಾರಲ್ಲ. ಇದು ಏನಕ್ಕೆ ಹೇಳ್ತಾರೆ ಅಂದ್ರೆ, ಹಳೆ ಕಾಲದಲ್ಲಿ ಏನ್ ಮಾಡಂದ್ರೆ ಈ ಒಂದು ದೊಡ್ಡ ದೊಡ್ಡ ರಾಜ್ಯನ ಅರಮನೆಯಲ್ಲಿ ಈ ಕೂತ್ಕೊಬೇಕು ಏನ್ ಮಾಡಿದ್ರು ಎಲ್ಲ ಒಟ್ಟಿಗೆ ಮಾಡಿ ಕೂತ್ಕೊಂಡು, ಈ ರಾಜ ಅಂತ ಹೇಳ್ಬೇಕು ರಾಜ್ಯದ ಜೊತೆಗಿರೋಂತ ಒಂದು ಈ ತರ ಚೀಫ್ ಮಿನಿಸ್ಟರ್ ಆಗಿರೋಂತೆಲ್ಲ ಮಿನಿಸ್ಟರ್ಸ್ ಕಳಿಸ್ತಾರೆ, ಎಲ್ಲ ಕೂತ್ಕೊಂಡು ಮಾಡಿ ಒಟ್ಟಿಗೆ ಒಟ್ಟಿಗೆ ತಿನ್ನೋರು ಅದರ ಅಂತ ಒಂದು ತಿನ್ನದ ಸನ್ನಿವೇಶದಲ್ಲಿ ಈ ಜೊತೆಗಿರೋಂಥ ಪಂಕ್ತಿಲಿರೋರು ಯಾರೋ ಇವ್ರಿಗೆ ಮೋಸ ಗೀಸ ಮಾಡೋರು ಅಂತಂದ್ರೆ, ರಾಜ ಅವ್ರಿಗೆ ಯಾವ ಥರ ಅವ್ರನ್ನ ಸಾಯಿಸೋರು ಯಾವ ಥರ ಹಿಡಿಯೋರು ಅಂತಂದ್ರೆ, ಎಲ್ಲರ ಮುಂದೆ ಅವ್ರಿಗೆ ಕಚ್ಚಿತ ಒಂದು ಚುಚ್ಚುಪುಟ ಅದೆಲ್ಲ ಮಾಡ್ತಾ ಇಲ್ಲ. ಏನು ಮಾಡೋರು ಅಂತಂದ್ರೆ, ಎಲ್ಲರ ಮುಂದೆ ಕೂತಿರ್ಬೇಕಾದ್ರೆ ಫ್ರೆಂಡ್ಶಿಪ್ಪಲ್ಲಿ ನಗಾಗ್ತಾನೆ ಇರ್ಬೇಕು. ಏನು ಮಾಡೋರು ಎಲ್ಲರ ಮುಂದೆ, ಏನು ಮಾಡೋರು ಅವ್ರಿಗೆ ಪಾಯ್ಸನ್ ಹಾಕ್ಬಿಟ್ಟು ಕೊಟ್ಬಿಡೋರು, ಕೊಟ್ಬಿಟ್ಟು ಅವ್ರು ಮಾಡಿದಂಥ ತಪ್ಪುಗಳಲ್ಲಿ ಹೇಳ್ಬಿಟ್ಟು, ನೋಡಿ ಈ ಥರ ಮಾಡಿದ್ರೆ ಅದಕ್ಕೆ ನೀನು ಮಾಡಿದ್ನ ಕುಡಿ ಅಂತ ಬಿಟ್ಟು ಹೇಳ್ಬಿಡೋರು. ಅವಾಗ ಆ ಮನುಷ್ಯಂಗೆ ಏನೇ ಬಿಡೋದು, ಒಂದು ಇಕ್ಕಟ್ಟಾದ ಸಿಚುವೇಶನ್, ಇವಾಗ ಕುಡಿಬೇಕು ಇಲ್ಲ ಏನು ಮಾಡ್ಬೇಕು ಬಿಟ್ರೆ ಏನು ಅಂತಾರೆ, ಇವಾಗ ಬಿಟ್ರೆ ಅವಮಾನದ ಒಂದು ಮರಣ ಅಂತ ಎಲ್ಲರ ಮುಂದೆ ಒಂದು ಕತ್ತಿನ ತುಯ್ದು ಏನ್ ಮಾಡ್ತಾರೆ ಅಂತಾರೆ, ಗಲಿ ಗಲಿ ಆಗುತ್ತೆ. ಅದಕ್ಕಿಂತ ಇವರು ಇನ್ ಮಾಡಿರೋ ತಪ್ಪಿಗೆ ಅದನ್ನ ತಿದ್ದುಕೊಂಡು ರಾಜನಿಗೆ ನಾನು ಇದಾಗಿದ್ದೀನಿ ಅಂತಬಿಟ್ಟು ನೋಡ್ಸ್ಕೊಡಕ್ಕೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅದು ಏನಾಗಿದೆ ಎಷ್ಟೇ ಕಷ್ಟವಾಗಿದ್ರು ಸರಿ ಅವ್ರು ಏನ್ ಮಾಡ್ಬೇಕು ಅನ್ನ ಕುಡ್ಬಿಡ್ಬೇಕಾಯ್ತು. ಇದು ಇದು ಈ ತರ ಒಂದು ಪಿಕ್ಚರ್. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ನಾನು ಕುಡಿದಾ ಇದ್ದೀನಿ ಇದು ನೀವೆಲ್ಲ ಕುಡಿಯೋದಕ್ಕೆ ನೀವೇನ್ ಮಾಡ್ತಾ ನಿಮ್ಗೆ ಸಾಧ್ಯ, ಅದಕ್ಕೆ ನೀವೆಲ್ಲ ಏನ್ ಮಾಡ್ರಿ, ನೀವು ಇದನ್ನ ಶೇರ್ ಮಾಡ್ಕೊಳ್ಳಿ, ನನ್ನ ಕಷ್ಟದಲ್ಲಿ ನೀವೇ ಮಾಡ್ಕೊಡಿ, ನೀವು ಕೂಡ ಪಾಲ್ಗಾರಾಗಿ ಅಂತ ಏನ್ ಮಾಡ್ತಾರೆ ಹಳೆ ಕಾಲದಲ್ಲಿ ಈ ತರ ಮಾಡ್ತಾರೆ ಅಂತ ಒಂದು ಕಷ್ಟ ಅದರ. ಸೊ ಆ ಒಂದು ಆಂಗಲ್ ಅಲ್ಲೇ ಯೇಸು ಕ್ರಿಸ್ತ ಏನ್ ಮಾಡಿತ್ತು ಈ ತರ ಒಂದು ಮಾಡ್ತಾ ಇದ್ದಿದ್ದು ಅಂತ ಮಾಡ್ತಾರೆ, ಅದೇ ಹೇಳ್ತಾರೆ ಅದರ. ಸೊ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಏನೋ ಡೌಟ್ಸು ಅಥವಾ ಏನೋ ಸಜೆಷನ್ಸು, ಸರಿ ಓಕೆ, ಒಂದು ಪ್ರಾರ್ಥನೆ ಮಾಡೋಣ. ಏನ್ ಮಾಡೋಣ, ನಾನು ಮುಗಿಸ್ಕೊಡೋಣ ಏನಾ. ಸೊ ವೆಂಕಟೇಶ್ವರ ಪ್ರಾರ್ಥನೆ ಮುಗಿಸ್ಕೊಡೋಣ.